ನಮ್ಮ ಸ್ನೇಹ ಸಾಗರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ನಾವು ಪ್ರಾಚೀನ ಭಾರತದ ಇತಿಹಾಸದ ಭಾಗ ಎರಡು ಈ ಒಂದು ಅಧ್ಯಯನದಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಮತ್ತು ಸಾಮಾನ್ಯವಾಗಿ ಐ ಎ ಎಸ್ ಕೆ ಎ ಎಸ್ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಇವತ್ತು ನಾವು ಚರ್ಚೆ ಮಾಡ್ತಾಯಿದ್ದೀವಿ ಇಲ್ಲಿ ಮೂವತ್ತು ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಇವ ಈ ಮೂವತ್ತು ಪ್ರಶ್ನೆಗಳಲ್ಲಿ ನೀವು ಸರಿಯಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಸರಿಯಾಗಿ ಹೇಳಿದರೆ ನೀವು ನೈಂಟಿ ಪರ್ಸೆಂಟೇಜ್ ಸ್ಟಡಿಯನ್ನು ಚೆನ್ನಾಗಿ ಅಂತ ಅರ್ಥ ಯಾರು ಈ ಮೂವತ್ತು ಪ್ರಶ್ನೆಗಳಿಗೆ ಇಪ್ಪತ್ತು ಪ್ರಶ್ನೆಗಳನ್ನಾದರೂ ಸರಿಯಾಗಿ ಉತ್ತರಿಸ್ತರೋ ಅವರ ಒಂದು ಅಭ್ಯಾ ಅಭ್ಯಾಸ ನಿರಂತರವಾದ ಅಧ್ಯಯನ ನೈಂಟಿ ಪರ್ಸೆಂಟೇಜ್ ಯೂಸ್ಫುಲ್ ಆಗಿದೆ ಅಥವಾ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಆದ್ದರಿಂದ ಈ ಒಂದು ವಿಡಿಯೋನ ತಾವು ಅಭ್ಯಾಸ ಮಾಡೋ ಮುಂದೆ ಪೆನ್ನು ಪೇಪರ್ ತೆಗೆದುಕೊಳ್ಳಿ ಪ್ರಶ್ನೆಗಳನ್ನು ಓದಿ ಆಪ್ಷನನ್ನು ಓದಿ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಟಿಕ್ ಮಾಡ್ಕೊಳ್ಳಿ ನಾ ಉತ್ತರ ಹೇಳಿದ ಮೇಲೆ ಸರಿಯಾದ ಒಂದು ಉತ್ತರ ನಿಮ್ಮ ಉತ್ತರ ಆಗಿದ್ದರೆ ಒಂದು ಅಂಕವನ್ನು ಹಾಕ್ಕೊಳ್ಳಿ ಒಟ್ಟಾರೆಯಾಗಿ ಮೂವತ್ತು ಪ್ರಶ್ನೆಗಳಿಗೆ ನೀವು ತೆಗೆದುಕೊಳ್ಳುವ ಅಂಕ ಎಷ್ಟು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಯಾರಾದರೂ ಪರೀಕ್ಷೆ ಬರ್ತಕ್ಕಂಥ ನಿಮ್ಮ ಆತ್ಮೀಯರಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಇದು ಉಪಯೋಗ ಆಗಲಿ ಅಂತ ಹೇಳ್ತಾ ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಸಿಂಧು ನಾಗರಿಕತೆಯ ಸಂಸ್ಕೃತಿಯ ಬಗ್ಗೆ ತಿಳಿದುಕೊಳ್ಳೋಣ ಸಿಂಧು ನಾಗರಿಕತೆ ಅಥವಾ ಹರಪ್ಪ ಸಂಸ್ಕೃತಿಯನ್ನು ನಾವು ಅಭ್ಯಾಸ ಮಾಡ್ತಾಯಿದ್ವಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಹರಪ್ಪ ನಾಗರಿಕತೆಯು ಈ ಯುಗಕ್ಕೆ ಸಂಬಂಧಿಸಿದೆ ಹರಪ್ಪ ನಾಗರಿಕತೆಯು ಯಾವ ಒಂದು ಯುಗದಲ್ಲಿ ಇದು ಅಸ್ತಿತ್ವದಲ್ಲಿತ್ತು ಅನ್ನುವಂಥ ಪ್ರಶ್ನೆ ಇದೆ ಆಪ್ಷನ್ ಎ ತಾಮ್ರದ ಯುಗ ಆಪ್ಷನ್ ಬಿ ಹಳೆ ಶಿಲಾಯುಗ ಆಪ್ಷನ್ ಸಿ ಕಬ್ಬಿಣದ ಯುಗ ಆಪ್ಷನ್ ಡಿ ಕಂಚಿನ ಯುಗ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನಾವು ಹರಪ್ಪ ಮತ್ತು ಈ ಸಿಂಧು ನಾಗರಿಕತೆ ಯಾವ ಒಂದು ಸಮಯದಲ್ಲಿ ಅಸ್ತಿತ್ವ ಇತ್ತು ಅಥವಾ ಆ ಸಮಯದಲ್ಲಿ ಯಾವ ಒಂದು ಯುಗ ಈ ಭೂಮಿ ಮೇಲೆ ನಡೀತಾ ಇತ್ತು ಅಂತ ಇಲ್ಲಿ ಆಪ್ಷನನ್ನು ಕೇಳಾಗಿದೆ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸರಿಯಾದ ಉತ್ತರ ಹೇಳ್ತೀನಿ ಹರಪ್ಪ ನಾಗರಿಕತೆಯು ಕಂಚಿನ ಯುಗಕ್ಕೆ ಸಂಬಂಧಪಟ್ಟಿದೆ ಕಂಚಿನ ಯುಗದಲ್ಲಿ ಹರಪ್ಪ ನಾಗರಿಕತೆ ಜಾರಿಗೆ ಸರಿಯಾದ ಉತ್ತರ ನಿಮ್ಮದಾಗಿದ್ದರೆ ಒಂದು ಪ್ಲಸ್ ಒಂದು ಅಂಕವನ್ನು ಹಾಕ್ಕೊಳ್ಳಿ ಎರಡನೇ ಪ್ರಶ್ನೆಗೆ ಹೋಗೋಣ ಈ ಕೆಳಗಿನ ಯಾವುದು ಹರಪ್ಪ ಅಥವಾ ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಯಲ್ಲ ಮತ್ತೊಮ್ಮೆ ಪ್ರಶ್ನೆ ನೋಡ್ತಾ ಇದ್ದೀನಿ ಈ ಕೆಳಗಿನ ಯಾವುದು ಹರಪ್ಪ ಅಥವಾ ಸಿಂಧು ನಾಗರಿಕತೆ ಸಮಕಾಲೀನ ನಾಗರಿಕತೆ ಅಲ್ಲ ಆಪ್ಷನ್ ಎ ಈಜಿಪ್ಟ್ ಆಪ್ಷನ್ ಬಿ ಮೆಸಾಪಟೋಮಿಯಾ ಆಪ್ಷನ್ ಸಿ ಸುಮೇರ್ ನಾಗರಿಕತೆ ಆಪ್ಷನ್ ಡಿ ಗ್ರೀಕ್ ನಾಗರಿಕತೆ ಸಾಮಾನ್ಯವಾಗಿ ಅವು ಸಿಂಧು ನಾಗರಿಕತೆಯನ್ನು ಅಭ್ಯಾಸ ಮಾಡಿದಾಗ ಅದಕ್ಕೆ ಸಮಾನವಾದಂಥ ಅದೇ ಸಮಯದಲ್ಲಿ ನಮ್ಮ ಭೂಮಿ ಮೇಲೆ ಅನೇಕ ನಾಗರಿಕತೆಗಳು ಭೂಭಾಗದ ಬೇರೆ ಬೇರೆ ಭಾಗದಲ್ಲಿ ಅಸ್ತಿತ್ವದಲ್ಲಿದ್ದವು ಜೊತೆಗೆ ಅವು ಸಿಂಧು ನಾಗರಿಕತೆಯೊಂದಿಗೆ ಒಡನಾಟ ಇಟ್ಕೊಂಡಿದ್ದವು ವ್ಯಾಪಾರ ಸಂಬಂಧವನ್ನು ಇಟ್ಕೊಂಡಿದ್ವು ಅಂತ ನಾವು ಸಿಂಧು ನಾಗರಿಕತೆ ಓದುವಾಗ ಓದ್ತೀವಿ ಹಾಗಾದರೆ ಆ ಸಿಂಧು ನಾಗರಿಕತೆಯ ಸಮಯದಲ್ಲಿ ಈ ಸಿಂಧು ನಾಗರಿಕತೆಯಿಂದ ವ್ಯಾಪಾರದ ಸಂಬಂಧವನ್ನು ಇಟ್ಟುಕೊಂಡಂಥ ನಾಗರಿಕತೆಗಳು ಯಾವುದು ಹಾಗಾದರೆ ಹಾಗಾದರೆ ಈ ಸಮಯದಲ್ಲಿ ಒಂದು ನಾಗರಿಕತೆ ಜಾರಿ ಇರಲಿಲ್ಲ ಹಾಗಾದರೆ ಆ ನಾಗರಿಕತೆ ಯಾವುದಂತ ಕೆಸು ಮಾಡಿ ಸರಿಯಾದ ಉತ್ತರವನ್ನು ಹೇಳ್ತೀನಿ ಸರಿಯಾದ ಉತ್ತರ ಗ್ರೀಕ್ ನಾಗರಿಕತೆ ಆ ಸಮಯದಲ್ಲಿ ಇರಲಿಲ್ಲ ಸಿಂಧು ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳಲ್ಲಿ ಈ ಕೆಳಗಿನ ಯಾವುದು ನಾಗರಿಕತೆ ಜಾರಿ ಇರಲಿಲ್ಲ ಅಂದರೆ ಅದು ಗ್ರೀಕ್ ನಾಗರಿಕತೆ ಸರಿಯಾದ ಉತ್ತರಕ್ಕೆ ಒಂದಂಕ ಹಾಕೊಳ್ಳಿ ಮೂರನೇ ಪ್ರಶ್ನೆಗೆ ಹೋಗೋಣ ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನ ಲೋತಾಲ್ ಇದನ್ನು ಹಡಗುಕಟ್ಟೆ ಅಂತ ನಾವು ಕರಿತೀವಿ ಲೋತಾಲ್ ಇದು ಒಂದು ಬಂದರು ಆಗಿತ್ತು ಲೋತಾಲ್ ಒಂದು ಆಗಿತ್ತು ಹಾಗಾದರೆ ಈ ಒಂದು ಲೋತಾಲ್ ಈಗಿನ ಯಾವ ರಾಜ್ಯದಲ್ಲಿದೆ ಈ ಒಂದು ಲೋತಾಲ್ ಈಗಿನ ಯಾವ ಒಂದು ರಾಜ್ಯದಲ್ಲಿ ಇದೆ ಅಂತಂದು ತಾವು ಹೇಳಬೇಕು ಆಪ್ಷನನ್ನು ನೋಡೋಣ ರಾಜಸ್ಥಾನ ಪಂಜಾಬ್ ಹರಿಯಾಣ ಗುಜರಾತ್ ಸಿಂಧು ನಾಗರಿಕತೆಯಲ್ಲಿ ಪ್ರಮುಖವಾದಂಥ ಒಂದು ಬಂದರು ಅಂತ ಹೇಳಿ ನಾವು ಲೋತಾಲ್ ಅಂತ ಕಡಿತೀವಿ ಇದು ಕಟ್ಟೆ ಅಂದರೆ ಸಿಂಧು ನಾಗರಿಕತೆ ಜನರು ವಿದೇಶಿ ವ್ಯಾಪಾರವನ್ನು ಹೊಂದಿದ್ದರು ಇತರ ಭಾಗದಲ್ಲಿರ್ತಕ್ಕಂಥ ಸಮಕಾಲೀನ ನಾಗರಿಕತೆಯೊಂದಿಗೆ ಅವರು ವ್ಯಾಪಾರ ಸಂಬಂಧವನ್ನು ಹೊಂದ್ಕೊಂಡಿದ್ದರು ಕಟ್ಟೆ ಮೂಲಕ ಸಮುದ್ರಯಾನವನ್ನು ಇದ್ದರು ಹಾಗಾದರೆ ಹಡಗುಗಳು ಬಂದು ನಿಲ್ಲೋದಕ್ಕೆ ಒಂದು ವಿಶಾಲವಾದ ಬಂದರವನ್ನು ಮಾಡಿದ್ದರು ಅದನ್ನು ಲೋತಾಲ್ ಅಂತ ಪ್ರದೇಶ ಅಂತ ಗುರುತಿಸ್ತೀವಿ ಹಾಗಾದರೆ ಇದು ಪ್ರಸ್ತುತ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಗುಜರಾತ್ ರಾಜ್ಯದಲ್ಲಿ ಈ ಲೋತ ಅಡುಗುಕಟ್ಟೆ ನಮಗೆ ಕಂಡುಬಂದಿದೆ ಸರಿಯಾದ ಉತ್ತರಕ್ಕೆ ಒಂದು ಅಂಕವನ್ನು ಹಾಕೊಳ್ಳಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಸಿಂಧೂ ನಾಗರಿಕತೆಯ ಹೊಲವನ್ನು ಉಳುಮೆ ಮಾಡುವ ಬಗ್ಗೆ ಪುರಾವೆ ದೊರೆತಿರುವ ಸ್ಥಳ ಸಿಂಧು ನಾಗರಿಕತೆ ಜನರು ಕೃಷಿ ಮೂಲಕವನ್ನು ಹೊಂದಿದ್ದರು ಹೊಲವನ್ನು ಉಳುಮೆ ಮಾಡ್ತಿದ್ದರು ಈ ಹೊಲವನ್ನು ಉಳಿಮೆ ಮಾಡುವಂಥ ಬಗ್ಗೆ ಪುರಾವೆ ನಮಗೆ ದೊರೆತಿದೆ ಹಾಗಾದರೆ ಆ ಸ್ಥಳ ಯಾವುದು ರೋಪಾರ್ ರಂಗ್ಪುರ್ ಮಾಂಡ ಕಾಲಿಬಂಗನ್ ಸರಿಯಾದ ಉತ್ತರ ಗೆಸ್ ಮಾಡಿ ಹಾಗಾದರೆ ಇಲ್ಲಿ ಅವರು ಈ ಒಂದು ಉಳಿಯನ್ನು ಉಳು ಮಾಡ್ತಕ್ಕಂಥ ಪ್ಲೇಸನ್ನು ನಮಗೆ ಸಿಕ್ಕಿದೆ ಅಂಥೇಳಿ ಈ ಒಂದು ನಾಗರಿಕತೆ ಜನರು ಕೃಷಿ ಮೂಲ ಪ್ರಧಾನವನ್ನು ಹೊಂದಿದ್ದರು ಇವರು ಅನೇಕ ಬೆಳೆಗಳನ್ನು ಬೆಳೀತಾ ಜೊತೆಗೆ ಹೊಲವನ್ನು ಉಳುಮೆ ಮಾಡುವಂಥ ಒಂದು ಪುರಾವೆಯನ್ನು ದೊರೆಸ್ತಿದೆ ಅದು ಸರಿಯಾದ ಉತ್ತರ ರಂಗಪುರ್ ರಂಗಪುರದಲ್ಲಿ ನಮಗೆ ಈ ಒಂದು ಉಳುಮೆ ಮಾಡುವಂತಹ ಒಂದು ಸ್ಥಳ ಪುರಾವೆಯನ್ನು ದೊರೆತಿದೆ ಐದನೇ ಪ್ರಶ್ನೆಯನ್ನು ನೋಡೋಣ ಸಿಂಧೂ ನಾಗರಿಕತೆಯ ಹತ್ತಿಯ ಬಟ್ಟೆಯ ಬಗ್ಗೆ ಪುರಾವೆ ಯಾವ ಪ್ರದೇಶದಲ್ಲಿ ಸಿಕ್ಕಿದೆ ಸಿಂಧೂ ನಾಗರಿಕತೆಯ ಜನರು ಈ ಒಂದು ಹತ್ತಿ ಬಟ್ಟೆಯ ಬಗ್ಗೆ ಪುರಾವೆ ದೊರೆತಿದೆ ಅಲ್ಲಿ ಹತ್ತಿ ಬಟ್ಟೆಯನ್ನು ಬೆಳೀತಾ ಇದ್ದರು ಹತ್ತಿಯ ಬಟ್ಟೆಯ ಒಂದು ತುಣುಕುಸು ನಮಗೆ ಸಿಕ್ಕಿದ್ದಾವೆ ಆಪ್ಷನ್ ಎ ಹರಪ ಲೋತಾಲ್ ಮೆಹಂಜದಾರೋ ಖಾಲಿ ಬಂಗನ್ ಸಿಂಧು ನಾಗರಿಕತೆಯು ಉಳುಮೆ ಮಾಡೋದ್ರ ಬಗ್ಗೆ ನಾವು ತಿಳ್ಕೊಂಡಿವಿ ಜೊತೆಗೆ ಹತ್ತಿ ಬಟ್ಟೆಯನ್ನು ಬೆಳೆಯೋದ್ರ ಪ್ರಸಿದ್ಧವಾಗಿದ್ದು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹತ್ತಿಯನ್ನು ಜಗತ್ತಿಗೆ ಪರಿಚಯಿಸಿದವರು ಸಿಂ ಸಿಂಧು ನಾಗರಿಕತೆಯ ಜನರು ಹತ್ತಿ ಬಟ್ಟೆಯನ್ನು ಹತ್ತಿಯನ್ನು ಉತ್ಪಾದನೆ ಇದ್ದರು ಜೊತೆಗೆ ಹತ್ತಿಯಿಂದ ಬಟ್ಟೆಗಳನ್ನು ತಯಾರಿಸ್ತಾ ಇದ್ರು ಅನ್ನೋದಕ್ಕೆ ನಮಗೆ ಪುರಾವೆ ಸಿಕ್ಕಂಥ ಪ್ರದೇಶ ಅದು ಮೆಹೆಂಜದಾರು ಮೆಹೆಂಜದಾರದಲ್ಲಿ ಈ ಹತ್ತಿ ಬಟ್ಟೆಯ ಒಂದು ಪುರಾವೆಗಳು ನಮಗೆ ಸಿಕ್ಕಿದಾವೆ ಸರಿಯಾದ ಉತ್ತರ ನಿಮ್ಮದು ಗೆಸ್ ಆಗಿದ್ರೆ ಒಂದು ಅಂಕವನ್ನು ಹಾಕೊಳ್ಳಿ ಇನ್ನು ಐದನೇ ಪ್ರಶ್ನೆಯನ್ನು ನೋಡೋಣ ಆರನೇ ಪ್ರಶ್ನೆಗೆ ಹೋಗೋಣ ಹರಪ್ಪ ಜನರು ಬಳಸದೇ ಇರದ ಅಥವಾ ಅವರಿಗೆ ಗೊತ್ತಿರದ ಒಂದು ಲೋಹ ಇತ್ತು ಯಾವುದು ಹರಪ್ಪ ಜನರು ಬಳಸದೇ ಇದ್ದ ಲೋಹ ಅಥವಾ ಅವರು ಬಳಕೆಗೆ ಗೊತ್ತಿರದ ಇದ್ದ ಲೋಹ ಯಾವುದು ಆಪ್ಷನ್ನೇ ಬಂಗಾರ ಬೆಳ್ಳಿ ಕಬ್ಬಿಣ ಕಂಚು ಸೊ ಈಗ ಸ್ವಲ್ಪ ವಿಚಾರ ಮಾಡಬೇಕು ಹರಪ್ಪ ಜನರು ಯಾವ ಒಂದು ಲೋಹದ ಬಗ್ಗೆ ಜ್ಞಾನ ಇರಲಿಲ್ಲ ಅವರಿಗೆ ಇಲ್ಲಿ ಆಪ್ಷನನ್ನು ನೋಡೋಣ ಬಂಗಾರ ಬೆಳ್ಳಿ ಕಬ್ಬಿಣ ಕಂಚು ನೀವು ಆಗಲೇ ಇದ್ರು ಹರಪ್ಪವು ಕಂಚಿನ ಯುಗಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಗಿದೆ ಆಲ್ರೆಡಿ ಹಾಗೆ ಹರಪ್ಪದ ಒಂದು ಸಿಂಧು ನಾಗರಿಕತೆಯ ಪಾಠವನ್ನು ಓದಿದರೆ ನೀವು ಅವರು ಅನೇಕ ಆಭರಣಗಳನ್ನು ಮಾಡಿದ್ರು ಯಾವ ಲೋಹಗಳಿಂದ ಮಾಡಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರುತ್ತೆ ಹಾಗಾದರೆ ಒಂದು ಒಂದು ಲೋಹ ಅವರ ಕಾಲದಲ್ಲಿ ಅವರ ಬಳಕೆಗೆ ಗೊತ್ತಿರಲಿಲ್ಲ ಹಾಗಾದರೆ ಆ ಲೋಹ ಯಾವುದಂತ ನೀವು ಗೆಸ್ ಮಾಡಬೇಕು ಸರಿಯಾದ ಗೆಸ್ ನಿಮ್ಮದಾಗಿದ್ದರೆ ಒಂದು ಅಂಕ ಸರಿಯಾದ ಉತ್ತರವನ್ನು ಹೇಳ್ತೀನಿ ಕಬ್ಬಿಣ ಐರನ್ ಕಬ್ಬಿಣದ ಬಳಿಕೆ ಈ ಜನಕ್ಕೆ ಇನ್ನೂ ಗೊತ್ತಿರಲಿಲ್ಲ ಕಂಚಿನ ಬಳಕೆ ಅವರಿಗೆ ಜ್ಞಾನದ ಇತ್ತು ಕಂಚನ್ನು ಬಳಸ್ತಾ ಇದ್ದರು ಜೊತೆಗೆ ಬಂಗಾರ ಬೆಳ್ಳಿ ಕೂಡ ಅವ್ರಿಗೆ ಬಳಿಕೆಯಲ್ಲಿ ಇತ್ತು ಆದರೆ ಕಬ್ಬಿಣದ ಬಗ್ಗೆ ಅವರು ಜ್ಞಾನ ಇರಲಿಲ್ಲ ಅಂದರೆ ಕಬ್ಬಿಣದ ಯುಗ ಇನ್ನೂ ಪ್ರಾರಂಭ ಆಗಿರಲಿಲ್ಲ ಕಬ್ಬಿಣದ ಇನ್ನೂ ಆ ಸಮಯದಲ್ಲಿ ಅವರ ಗಮನಕ್ಕೆ ಬಂದಿರಲಿಲ್ಲ ಸ್ನೇಹಿತರೆ ಇನ್ನು ಏಳನೇ ಪ್ರಶ್ನೆಗೆ ಹೋಗೋಣ ಹರಪ್ಪ ಸಂಸ್ಕೃತಿಯ ಬೆಳೆಗಳನ್ನು ಗುರುತಿಸಿ ಹರಪ್ಪ ಸಂಸ್ಕೃತಿ ಕಾಲದಲ್ಲಿ ಬೆಳೆದಂಥ ಬೆಳೆಗಳು ಯಾವ್ಯಾವು ಆಪ್ಷನ್ ಗೋಧಿ ಹತ್ತಿ ಕಬ್ಬು ಬಿ ಗೋಧಿ ಬಾರ್ಲಿ ಸಾಸಿವೆ ಸಿ ಗೋಧಿ ಹಕ್ಕಿ ಕಬ್ಬು ಡಿ ಬಾರ್ಲಿ ಕಡಲೆ ಬೀಜ ಅಕ್ಕಿ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಹರಪ್ಪ ಸಂಸ್ಕೃತಿಯ ಜನರು ಯಾವ ಬೆಳೆಗಳನ್ನು ಬೆಳೀತಾ ಇದ್ರು ಇಲ್ಲಿ ಒಂದು ಜೋಡಿ ಇದೆ ಅದು ಸರಿಯಾದ ಜೋಡಿ ಯಾವುದಂತ ನಾವು ಗುರುತಿಸಬೇಕು ಸರಿಯಾದ ಉತ್ತರ ಅಂತ ಗೆಸ್ ಮಾಡಿ ಸರಿಯಾದ ಉತ್ತರ ತಮ್ಮದಾಗಿದ್ದರೆ ಒಂದು ಅಂಕವನ್ನು ಹಾಕೊಳ್ಳಿ ಹರಪ್ಪ ಅಂದರೆ ಸಿಂಧು ನಾಗರಿಕತೆಯ ಜನರು ಬೆಳೆದಂಥ ಆಹಾರ ಪದ್ಧತಿಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಿದರೆ ಸ್ಪಷ್ಟವಾಗಿ ಈ ಒಂದು ಒಂದು ಜೋಡಿಯನ್ನು ಒಂದು ಪಟ್ಟಿಯನ್ನು ನಾವು ಗುರುತಿಸ್ಬೋದು ಸರಿಯಾದ ಉತ್ತರ ಗೋಧಿ ಬಾರ್ಲಿ ಸಾಸಿವೆಯನ್ನು ಅವರು ಬೆಳೀತಾ ಇದ್ದರು ಸರಿಯಾದ ಉತ್ತರ ಗೋಧಿ ಬಾರ್ಲಿ ಮತ್ತು ಈ ಒಂದು ಸಾಸಿವೆಯನ್ನು ಅವರು ಬೆಳೀತಾ ಇದ್ದರು ಇನ್ನು ಎಂಟನೇ ಪ್ರಶ್ನೆಗೆ ಹೋಗೋಣ ಹರಪ್ಪ ನಾಗರಿಕತೆಯಲ್ಲಿ ಪ್ರಧಾನವಾಗಿದ್ದ ಶವ ಸಂಸ್ಕಾರ ಪದ್ಧತಿ ಎಂದರೆ ಹರಪ್ಪ ಕಾಲದ ಜನರು ಯಾವ ರೀತಿಯಾದಂಥ ಶವ ಸಂಸ್ಕಾರವನ್ನು ಮಾಡ್ತಾಯಿದ್ರು ಆಪ್ಷನ್ ಎ ದಹನ ಮಾಡುವುದು ಆಪ್ಷನ್ ಬಿ ಸಮಾಧಿ ಮಾಡುವುದು ಆಪ್ಷನ್ ಸಿ ಮಡಿಕೆ ಕುಡಿಕೆಗಳಲ್ಲಿ ಶವ ಹೂಡುವುದು ಡಿ ಹೊಳೆಯಲ್ಲಿ ಶವವನ್ನು ಬಿಡುವುದು ಅಥವಾ ಬಿಡುವುದು ಹರಪ್ಪ ನಾಗರಿಕತೆಯಲ್ಲಿ ಪ್ರಧಾನವಾಗಿದೆ ಶವ ಸಂಸ್ಕಾರ ಪದ್ಧತಿ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಅವರು ಮಡಿಕೆ ಮತ್ತು ಕುಡಿಕೆಗಳಲ್ಲಿ ಹೆಚ್ಚು ಶವವನ್ನು ಹೂಳ್ತಾಯಿದ್ರು ಕೆಲವೊಂದು ಸಾರಿ ಅವರು ಶವವನ್ನು ಸುಟ್ಟುಬಿಟ್ಟು ಸುಟ್ಟಿದ ನಂತರ ಅದರ ಪುಡಿಯನ್ನು ಮಡಿಕೆಗಳಲ್ಲಿ ತುಂಬಿ ನಂತರ ತದನಂತರದಲ್ಲಿ ಶವ ಸಂಸ್ಕಾರವನ್ನು ಹೂಳ್ತಾ ಮಣ್ಣಿನಲ್ಲಿ ಹೂಳ್ತಾ ಕೆಲವೊಂದು ಸಾರಿ ಅವರು ಅವರು ಶವವನ್ನು ಆ ಮೂರು ಪದ್ಧತಿಯನ್ನು ಅವರು ಅನಿಸ್ತಾ ಇರ್ತಿದ್ರು ಮೊದಲು ಶವವನ್ನು ಸುಟ್ಟುಬಿಟ್ಟು ನಂತರ ಅದನ್ನು ಮಡಿಕೆಗಳಲ್ಲಿ ಆ ಒಂದು ಬೂದಿಯನ್ನು ತುಂಬಿ ಭೂಮಿಯಲ್ಲಿ ಶವ ಶವ ಸಂಸ್ಕಾರವನ್ನು ನಿಯಮಿತವಾಗಿ ಮಾಡ್ತಾಯಿದ್ರು ಎರಡನೇದಾಗಿ ಅವರು ಶವವನ್ನು ಹದ್ದು ನಾಯಿಗಳಿಗೆ ಹಂಚಿಬಿಟ್ಟು ಅದು ತಿನ್ನೋದಕ್ಕೆ ಬಿಡ್ತಾಯಿದ್ರು ಮೂರನೇದಾಗಿ ಅವರು ಶವ ಸಂಸ್ಕಾರವನ್ನು ಸಮಾಧಿ ಮಾಡ್ತಾಯಿದ್ರು ಆದರೆ ಹೆಚ್ಚು ಪ್ರಮಾಣದಲ್ಲಿ ಅವರ ಒಂದು ಶವ ಸಂಸ್ಕಾರ ಪದ್ಧತಿ ಇದ್ದಿದ್ದು ಯಾವುದಂದರೆ ಮಡಿಕೆ ಕುಡಿಕೆಗಳಲ್ಲಿ ಶವವನ್ನು ಉಳುವುದಂದ್ರೆ ಆ ದೇಹವನ್ನು ಸುಟ್ಟು ಅದರ ಪುಡಿಯನ್ನು ಅಥವಾ ದೇಹವನ್ನೇ ಈ ಮಡಿಕೆ ಕುಡಿಕೆಗಳಲ್ಲಿ ತುಂಬಿ ಭೂಮಿಯಲ್ಲಿ ಹೂಳ್ತಾ ಇದ್ದರು ಸರಿಯಾದ ಉತ್ತರಕ್ಕೆ ತಾವು ಒಂದು ಅಂಕವನ್ನು ಹಾಕೋಬೇಕು ಇನ್ನು ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಸಿಂಧೂ ನಾಗರಿಕತೆಯ ಮುದ್ರೆಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಸಿಂಧೂ ನಾಗರಿಕತೆಯಲ್ಲಿ ದೊರೆತಂಥ ಮುದ್ರೆಗಳು ಇವು ಯಾವುದರಿಂದ ಮಾಡಲ್ಪಟ್ಟಿವೆ ಎ ಸಾಬನಗಲ್ಲು ಬಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿ ಹೊಳಪು ಮಣ್ಣಿನ ಪದಾರ್ಥ ಡಿ ಕಲ್ಲುಗಳಿಂದ ಸರಿಯಾದ ಉತ್ತರ ಗೆಸ್ ಮಾಡಿ ಸಿಂಧು ನಾಗರಿಕತೆಯಲ್ಲಿ ಲಭ್ಯವಾದಂಥ ಮುದ್ರೆಗಳು ಏನಿದ್ದಾವೆ ಬರಹವನ್ನು ಹೊಂದಿರತಕ್ಕಂಥ ಮುದ್ರೆಗಳು ಇವು ಯಾವ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿವೆ ಸರಿಯಾದ ಉತ್ತರಕ್ಕೆ ಒಂದು ಅಂಕಳೆ ಸರಿಯಾದ ಉತ್ತರ ಸಾಬೂನುಗಲ್ಲು ಅವರು ಬಳಸಿದಂಥ ಒಂದು ಕಲ್ಲುಗಳು ಸಾಬೂನುಗಲ್ಲು ಅಂತ ಹೇಳ್ತೀವಿ ನಾವು ಆ ಒಂದು ಕಲ್ಲನ್ನು ಅವರು ಬಳಸಿದ್ದಾರೆ ಇನ್ನು ಹತ್ತನೇ ಪ್ರಶ್ನೆಯನ್ನು ನೋಡೋಣ ಹರಪ್ಪ ನಾಗರಿಕತೆಯ ನಿವೇಶನಗಳು ಅತಿ ಹೆಚ್ಚಾಗಿ ಕಂಡುಬರುವುದು ಈ ನದಿಯ ದಡದಲ್ಲಿ ಅಥವಾ ಈ ನದಿ ಕಣಿವೆಯಲ್ಲಿ ಯಾವ ನದಿ ಕಣಿವೆಯಲ್ಲಿ ಹರಪ್ಪ ನಾಗರಿಕತೆಯ ಕಾಲದ ಅನೇಕ ಹೆಚ್ಚು ನಿವೇಶನಗಳು ಅತಿ ಹೆಚ್ಚಾಗಿ ನಿವೇಶನಗಳು ಕಂಡುಬರೋದು ಈ ನದಿ ಕಣಿವೆಯಲ್ಲಿ ಆಪ್ಷನ್ ಎ ಸಟ್ಲ ನದಿ ಬಿ ಸಿಂಧು ನದಿ ಸಿ ಗಗ್ಗರ್ ಮತ್ತು ಹಕ್ರಾ ನದಿ ಡಿ ರಾವಿ ನದಿ ಸರಿಯಾದ ಉತ್ತರ ಗ್ಯಾಸ್ ಮಾಡಿ ಸ್ನೇಹಿತರೆ ಒಂದು ಅಂಕವನ್ನು ಹಾಕ್ಕೊಳ್ಳಿ ಹರಪ್ಪ ನಾಗರಿಕತೆ ಅತಿ ಹೆಚ್ಚು ನಿವೇಶನಗಳು ಇದು ಈ ನದಿಯ ಸುತ್ತಮುತ್ತ ಅಥವಾ ಈ ನದಿಯ ದಡದಲ್ಲಿ ಅಥವಾ ಈ ನದಿಯ ಕಣಿವೆಯಲ್ಲಿ ಕಂಡು ಬರ್ತವೆ ಹಾಗಾದರೆ ಯಾವುದು ಅಂದರೆ ಗಗ್ಗರ್ ಮತ್ತು ಆಕ್ರ ನದಿ ಈಗ ಗಗ್ಗರ್ ಮತ್ತು ಹಕ್ರ ನದಿನ ಸರಸ್ವತಿ ನದಿ ಅಂತೇಳಿ ಕರಿತೀವಿ ಈ ಗಗ್ಗರ್ ಮತ್ತು ಆಕ್ರ ನದಿ ಬೇರೆ ಯಾವುದಲ್ಲ ಒಂದು ಸಿಂಧು ಮತ್ತು ಸರಸ್ವತಿಯ ಎರಡೂ ನಡುವಿನ ಪ್ರದೇಶ ಆಗಿತ್ತು ಈ ಒಂದು ಪ್ರದೇಶದಲ್ಲಿ ಇದು ಹೆಚ್ಚು ನಿವೇಶನಗಳು ಕಂಡುಬರುತ್ತೆ ಅಂತ ಗುರುತಿಸ್ತೀವಿ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಸಿಂಧು ನಾಗರಿಕತೆಯ ನಗರಗಳಲ್ಲಿ ಅತ್ಯಂತ ವಿಶಾಲವಾದ ನಗರ ಯಾವುದು ಇದು ಸಿಂಧು ನಾಗರಿಕತೆಯ ನಗರಗಳಲ್ಲಿ ಅತ್ಯಂತ ವಿಶಾಲವಾದ ನಗರ ಇತ್ತು ಆ ನಗರ ಯಾವುದು ಆಪ್ಷನ್ ಎ ಹರಪ್ಪ ಬಿ ಕಾಲಿಬಂಗನ್ ಸಿ ಧೋಲ್ವೀರ ಡಿ ಮೆಹೆಂಜದಾರೋ ಸಿಂಧು ನಾಗರಿಕತೆಯಲ್ಲಿ ಅತ್ಯಂತ ವಿಶಾಲವಾದ ನಗರ ಅಂತೇಳಿ ಪ್ರಸಿದ್ಧಿ ಪಡೆಯುತ್ತೆ ಇದು ವಿಸ್ತೀರ್ಣದಲ್ಲಿ ಅತಿ ವಿಶಾಲವಾದದ್ದು ಆದ್ದರಿಂದ ಇದನ್ನು ಸಿಂಧು ನಾಗರಿಕತೆಯಲ್ಲಿ ಅತ್ಯಂತ ದೊಡ್ಡ ನಗರ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಅದು ಧೋಲ್ವೀರ ಸರಿಯಾದ ಉತ್ತರ ಧೋಲ್ವೀರ ನಗರ ಈ ಒಂದು ನಾಗ ಸಮಯದಲ್ಲಿ ಅತ್ಯಂತ ವಿಶಾಲವಾದ ನಗರ ಆಗಿತ್ತು ಸರಿಯಾದ ಉತ್ತರಕ್ಕೆ ಸ್ಮಾರ್ದಕ್ಕೆ ಒಂದು ಅಂಕ ಹನ್ನೆರಡನೇ ಪ್ರಶ್ನೆಯನ್ನು ನೋಡೋಣ ಮೆಹೆಂಜದಾರೋದಲ್ಲಿ ಬೇಯಿಸಿದ ಇಟ್ಟಿಗೆಗಳನ್ನು ವ್ಯಾಪಕವಾಗಿ ಬಳಸುತ್ತಿದ್ದರು ಅವರು ಕಟ್ಟಡವನ್ನು ಕಟ್ಟಗಳು ಮತ್ತು ತಮ್ಮ ಮನೆಗಳನ್ನು ಕಟ್ಟಲು ಮೆಹಂಜದಾರೋದಲ್ಲಿ ಬೇಯಿಸಿದ ಇಟ್ಟಿಗೆಗಳನ್ನು ಸುಟ್ಟ ಇಟ್ಟಿಗೆಗಳನ್ನು ವ್ಯಾಪಕವಾಗಿ ಬಳಸಲಿದ್ದಾರೆ ಹಾಗಾದರೆ ಈ ಸಮಯದಲ್ಲಿ ಸಿಂಧುನಾಗರ್ಕತೆಯರು ಹೆಚ್ಚು ವ್ಯಾಪಕವಾಗಿ ಮೆಹಂಜದಾರದಲ್ಲಿ ಈ ಬೇಯಿಸಿದ ಇಟ್ಟಿಗೆಗಳನ್ನು ಬಳಸುವುದಕ್ಕೆ ಕಾರಣ ಏನು ಅಂತ ಕೇಳಲಾಗಿದೆ ಅದಕ್ಕೆ ವೈಜ್ಞಾನಿಕ ಕಾರಣ ಇದೆ ಆಪ್ಷನನ್ನು ನೋಡೋಣ ವಿದೇಶಿ ಆಕ್ರಮ ಆಕ್ರಮಣಕಾರರನ್ನು ತಡೆಯಲು ಸತತ ಪ್ರವಾಹದ ಹಾವಳಿಯನ್ನು ನಿಯಂತ್ರಿಸಲು ಸ್ಥಳೀಯವಾಗಿ ಕಲ್ಲು ಭಾರವಾದ ಕಾರಣ ಸ್ಥಳೀಯವಾಗಿ ದೊರತಕ್ಕಂಥ ಕಲ್ಲುಗಳು ಭಾರವಾಗಿದ್ದ ಕಾಣೋಣ ಡಿ ಶೀತ ಮಾರುತಗಳಿಂದ ರಕ್ಷಣೆಗಾಗಿ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಒಂದು ಅಂಕವನ್ನು ಪಡೆಯಿರಿ ಯಾಕೆ ಇವರು ಬೇಸಿದ ಇಟ್ಟೆಗೆಗಳನ್ನು ಅಥವಾ ಸುಟ್ಟ ಐಟಂಗಳನ್ನು ಮೇಂಜುದಾರಲ್ಲಿ ಅತಿ ಹೆಚ್ಚು ವ್ಯಾಪಕವಾಗಿ ಬಳಸಿದ್ದಾರೆ ಸರಿಯಾದ ಉತ್ತರ ಸತತವಾಗಿ ಬರ್ತಕ್ಕಂಥ ಪ್ರವಾಹದ ಹಾವಳಿಯನ್ನು ನಿಯಂತ್ರಿಸಲು ಅಲ್ಲಿ ಸತತವಾಗಿ ಬರ್ತಕ್ಕಂಥ ಒಂದು ನದಿಯ ಅಥವಾ ಸಮುದ್ರದಿಂದ ಬರ್ತಕ್ಕಂಥ ನೆರೆ ಹಾವಳಿ ಪ್ರವಾಹವನ್ನು ತಡೆಯೋದು ಸಲುವಾಗಿ ಇವರು ಇಟ್ಟಿಗೆಗಳನ್ನು ಸುಟ್ಟು ಇಟ್ಟಿಗೆಗಳನ್ನು ಅಂತ ನಮಗೆ ಬರುತ್ತೆ ಕಂಡು ಬರುತ್ತೆ ಹನ್ನೆರಡನೇ ಪ್ರಶ್ನೆಯ ತು ಹದಿಮೂರನೇ ಪ್ರಶ್ನೆಗೆ ಹೋಗೋಣ ಈ ಕೆಳಕಂಡ ಸರಿಯಾಗಿ ಹೊಂದಾಣಿಕೆ ಯಾವುದು ಈ ಕೆಳಕಂಡ ಜೋಡಿಯಲ್ಲಿ ಸರಿಯಾಗಿ ಹೊಂದಾಣಿಕೆ ಯಾವುದನ್ನು ಮಾಡಲಾಗಿದೆ ಒಂದನ್ನು ನೋಡೋಣ ಸುರುಕೋಟ ಉಳಿಮೆ ಮಾಡಿದ ನೆಲ ಹರಪ್ಪ ಕುದುರೆಯ ಅವಶೇಷ ಲಭ್ಯವಾದ ಸ್ಥಳ ರಂಗಪೂರ್ ಅಕ್ಕಿಯ ಹೊಟ್ಟು ಜಹನುದಾರು ಕೋಟೆಯ ಪ್ರಾಂತ್ಯ ಈ ಕೆಳಗಣದಲ್ಲಿ ಸರಿಯಾದ ಯಾವುದು ಹೊಂದಾಣಿಕೆ ಆಗಿದೆ ಅಂತ ಗುರುತಿಸಬೇಕು ಅದಕ್ಕೆ ಒಂದಂಕ ಸರಿಯಾದ ಉತ್ತರ ರಂಗಪೂರ್ ಅಕ್ಕಿ ಹೊಟ್ಟು ದೊರೆತಂಥ ಸ್ಥಳ ರಂಗಪುರದಲ್ಲಿ ನಮಗೆ ಅಕ್ಕಿಯ ಹೊಟ್ಟು ಸಿಕ್ಕಿದೆ ಆದ್ದರಿಂದ ಸರಿಯಾದ ಉತ್ತರ ಅದು ಇನ್ನು ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಹರಪ್ಪ ಸಂಸ್ಕೃತಿಯ ನಗರಗಳಲ್ಲಿ ಕಂಡುಬರುವ ಅತಿ ಮುಖ್ಯ ವೈಶಿಷ್ಟ್ಯ ಯಾವುದು ಈ ಹರಪ್ಪ ಸಂಸ್ಕೃತಿ ನಗರಗಳ ವೈಶಿಷ್ಟ್ಯವನ್ನು ಅಭ್ಯಾಸ ಮಾಡಿದಾಗ ಆ ನಗರಗಳಲ್ಲಿ ಕಂಡು ಬರ್ತಕ್ಕಂಥ ಅತಿ ಮುಖ್ಯವಾದಂಥ ಒಂದು ಶೈಲಿ ಅಥವಾ ವೈಶಿಷ್ಟ್ಯತೆ ಕಂಡುಬರುತ್ತೆ ಅದು ಯಾವುದು ಆಪ್ಷನೇ ಬೃಹತ್ ಪ್ರಮಾಣದ ಕಟ್ಟಡಗಳು ವಿಶಾಲವಾದ ರಸ್ತೆಗಳು ಯೋಜನಾಬದ್ಧ ಬಡಾವಣೆಗಳು ದೀಪದ ವ್ಯವಸ್ಥೆ ಸರಿಯಾದ ಉತ್ತರ ಉತ್ತರ ಯಾವುದಕ್ಕೆ ಮಾಡಿ ಹರಪ್ಪ ನಾಗರಿಕತೆಯ ನಗರಗಳ ಒಂದು ನಿರ್ಮಾಣದಲ್ಲಿ ಇದು ಒಂದು ಮುಖ್ಯ ವೈಶಿಷ್ಟ್ಯವಾಗಿ ಕಂಡುಬರುತ್ತೆ ಯಾವುದಪ್ಪ ಅಂದರೆ ಅವರು ನಿರ್ಮಿಸಿದಂಥ ಯೋಜನಾಬದ್ಧವಾದಂಥ ನಗರಗಳು ಅಥವಾ ಬಡಾವಣೆಗಳು ಹರಪ್ಪ ಸಂಸ್ಕೃತಿ ನಗರಗಳಲ್ಲಿ ಅತಿ ಮುಖ್ಯ ವೈಶಿಷ್ಟ್ಯ ಅಂದರೆ ಅವರು ನ ನಗರಗಳಾಗಲಿರ್ಬೋದು ಅಥವಾ ಲೇಔಟ್ ಆಗಿರ್ಬೋದು ಅಥವಾ ಬಡಾವಣೆಗಳಾಗಿರ್ಬೋದು ಅತಿ ಯೋಜನಾಬದ್ಧವಾಗಿ ಕರಾರುವಕ್ಕಾಗಿ ಇದೂ ಆದ್ದರಿಂದ ಇದು ಒಂದು ಮುಖ್ಯ ವೈಶಿಷ್ಟ್ಯ ಆಗಿದೆ ನಾ ಹದಿನೈದನೇ ಪ್ರಶ್ನೆಯನ್ನು ನೋಡೋಣ ಸಿಂಧು ನಾಗರಿಕತೆಯ ನಗರ ಯೋಜನೆಯು ಅತ್ಯಂತ ಉಲ್ಲೇಖನೀಯವಾದ ಇನ್ನೊಂದು ಲಕ್ಷಣ ಯಾವುದು ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ನಾವು ಈಗ ತಾನೇ ನೋಡಿದ್ವಿ ಒಂದು ಮುಖ್ಯವಾದಂಥ ಪ್ರಮುಖವಾದಂಥ ಮತ್ತು ಅತಿ ವ್ಯವಸ್ಥಿತವಾದಂಥ ಬಡಾವಣೆಗಳ ಬಗ್ಗೆ ಈಗ ಇನ್ನೊಂದು ವ್ಯವಸ್ಥೆ ಈ ನಗರ ಯೋಜನೆಯಲ್ಲಿ ಅತಿ ವಿಶೇಷವಾಗಿ ಕಂಡುಬರುತ್ತೆ ಅಪರೂಪದಲ್ಲಿ ಅಪರೂಪವಾದ ಉಲ್ಲೇಖನಲ್ಲೂ ಆಹಾರವಾದಂಥ ಒಂದು ಲಕ್ಷಣ ಅದು ಅದು ಯಾವುದು ಎ ದೀಪದ ವ್ಯವಸ್ಥೆ ಆಪ್ಷನ್ ಬಿ ರಸ್ತೆ ವ್ಯವಸ್ಥೆ ಆಪ್ಷನ್ ಸಿ ಒಳಚರಂಡಿ ವ್ಯವಸ್ಥೆ ಆಪ್ಷನ್ ಡಿ ಸಾರ್ವಜನಿಕ ಕಟ್ಟಡಗಳ ವ್ಯವಸ್ಥೆ ಸರಿಯಾದ ಉತ್ತರ ಒಂದು ಮಾಡಿ ಮತ್ತು ಒಂದು ಜಗತ್ತಿನ ಅತಿ ವಿಸ್ಮಯಕರವಾದಂಥ ಒಂದು ವ್ಯವಸ್ಥೆ ಇದು ಎಲ್ಲಿ ಕಂಡು ಬಂದಿಲ್ಲ ಅತಿ ಪ್ರಾಚೀನವಾದ ಸಮಯದಲ್ಲೇ ಸಿಂಧು ನಾಗರಕತೆಯರು ತಮ್ಮ ನಗರ ಯೋಜನೆಗಳಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದರು ಅಂದರೆ ಅದು ಅತ್ಯಂತ ಮಹತ್ವರವಾದಂಥ ಸ್ಥಾನವನ್ನು ಪಡೆಯುತ್ತದೆ ಹಾಗಾದ್ರದ್ದು ಯಾವುದಪ್ಪ ಅಂದರೆ ಒಳಚರಂಡಿ ವ್ಯವಸ್ಥೆ ಕಲ್ಮಶವಾದಂಥ ನೀರು ಮತ್ತು ಸ್ನಾನದ ಮತ್ತು ಶೌಚಾಲಯದ ನೀರು ಭೂಮಿಯ ಮೇಲೆ ಹರಿಯಲಾರದಂಗೆ ಅದನ್ನು ಒಳ ಭೂಮಿಯ ಒಳಗಡೆಯಿಂದಲೇ ಹರಿದು ಹೋಗುವಂಗೆ ಚರಂಡಿ ವ್ಯವಸ್ಥೆಯನ್ನು ಅತೀ ಉತ್ಕೃಷ್ಟವಾಗಿ ಮಾಡಿದರೆ ಈ ನಗರ ಯೋಜನೆ ಅತ್ಯಂತ ಉಲ್ಲೇಖನಾರ್ಹವಾದಂಥ ಲಕ್ಷಣ ಇದು ಸಾಮಾನ್ಯವಾಗಿ ಐ ಎಸ್ ಕೆ ಎಸ್ ಪರೀಕ್ಷೆಗಳಲ್ಲಿ ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳ್ತಾರೆ ಸ್ನೇಹಿತರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಇಂಥ ಒಂದು ಪ್ರಶ್ನೆಗಳನ್ನು ಅತಿ ಹೆಚ್ಚು ಹೆಚ್ಚು ಕೇಳ್ತಾರೆ ಸಿಂಧು ನಾಗರಿಕತೆ ನಗರ ಯೋಜನೆಯಲ್ಲಿ ಅತ್ಯಂತ ಉಲ್ಲೇಖನಾರ್ಹವಾದಂಥ ಮತ್ತು ಜಗತ್ತಿನಲ್ಲಿ ಅತ್ಯಂತ ವೈಶಿಷ್ಟ್ಯವಾದ ವ್ಯವಸ್ಥೆ ಏನಪ್ಪ ಅಂದರೆ ಆ ಸಮಯದಲ್ಲಿ ಅವರು ಒಂದು ಕಲ್ಮಶವಾದಂಥ ಶೌಚಾಲಯದ ನೀರು ಮತ್ತು ಸ್ನಾನದ ನೀರು ಭೂಮಿಯ ಒಳಗಡೆನೇ ಇಂಗಿ ಹೋಗುವಂತೆ ಒಳಶಿರಂಡಿ ವ್ಯವಸ್ಥೆಯನ್ನು ಮಾಡಿದರು ಇನ್ನು ಹದಿನಾರನೇ ಪ್ರಶ್ನೆಯನ್ನು ನೋಡೋಣ ಮೆಹೆಂಜದಾರೋ ಎಂದರೆ ಏನು ಮೆಹೆಂಜೋದಾರೋ ಇದರ ಅರ್ಥ ಏನು ಆಪ್ಷನೇ ಮೃತರ ಗುಡ್ಡೆ ಬಿ ವಿಶಾಲವಾದ ಪ್ರದೇಶ ಸಿ ಸಾಂಸ್ಕೃತಿಕ ನಗರ ಡಿ ಪೂಜಾ ಸ್ಥಳ ಸರಿಯಾದ ಉತ್ತರ ಅಂತ ಅವು ಗೆಸ್ ಮಾಡಿದ್ರೆ ಅನ್ಕೊತೀನಿ ಯಾಕಂದ್ರೆ ಎಲ್ಲ ಸಾಮಾನ್ಯವಾಗಿ ಸಿಂಧು ನಾಗರಿಕತೆ ಹೋಗ್ತಾವೆಲ್ಲರೂ ಇದನ್ನು ಅಧ್ಯಯನ ಮಾಡಿತ್ತು ರೀ ಮಹಿಂಜದಾರು ಈ ಪದದ ಅರ್ಥ ಮಡಿದವರ ದಿಬ್ಬ ಸತ್ತವರ ಗುಡ್ಡೆ ಸತ್ತವರ ದಿಬ್ಬ ಮಡಿದವರ ದಿಬ್ಬ ಸತ್ತವರ ಗುಡ್ಡೆ ಅಂತಲೂ ಕೂಡ ಕರಿತೀವಿ ಮೃತರ ಗುಡ್ಡೆ ಅಂತೇಳಿ ಅಂತ ಇದರ ಅರ್ಥವನ್ನು ಕೊಡುತ್ತದೆ ಇನ್ನು ಹದಿನೇಳನೇ ಪ್ರಶ್ನೆಯನ್ನು ನೋಡೋಣ ಸಿಂಧು ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಕಲನವಾದ ಸ್ಥಳ ಯಾವುದು ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಅನ್ವೇಷಣೆ ಮಾಡಿದಂಥ ಮೊಟ್ಟ ಮೊದಲ ನಿವೇಶನ ಯಾವುದು ಅಥವಾ ಅವಿಶೇಷ ಯಾವುದು ಅಥವಾ ಸ್ಥಳ ಯಾವುದು ಆಪ್ಷನ್ ಎ ಮೆಹೆಂಜಾರೋ ಆಪ್ಷನ್ ಬಿ ಕಾಲಿಬಂಗನ್ ಆಪ್ಷನ್ ಸಿ ಹರಪ್ಪ ಆಪ್ಷನ್ ಡಿ ಚನ್ನದರ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಕ್ರಿಸ್ತ ಶಕ ಒಂದರಲ್ಲಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಈ ಒಂದು ಭೂ ಉತ್ಕಲನ ಮಾಡುವಂಥ ಸಮಯದಲ್ಲಿ ಈ ಒಂದು ಸಿಂಧು ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷ ಅಥವಾ ಉತ್ಕಲನವಾದ ಸ್ಥಳ ನಮಗೆ ಗೋಚರಿಸುತ್ತೆ ಇದರ ಮೂಲಕ ಸಿಂಧು ನಾಗರಿಕತೆಯನ್ನು ಒಂದು ಭವ್ಯವಾದ ನಾಗರಿಕತೆಯನ್ನು ಹುಡುಕೋದಕ್ಕೆ ಇದು ಮೂಲ ಪ್ರೇರಣೆ ಆಗುತ್ತೆ ಆ ಸ್ಥಳವೇ ಹರಪ್ಪ ಮೊಟ್ಟ ಮೊದಲು ಸಿಕ್ಕಂಥ ನಗರ ಹರಪ್ಪ ಮೊಟ್ಟ ಮೊದಲು ಸಿಕ್ಕಂಥ ನಿವೇಶನ ಹರಪ್ಪ ಸರಿಯಾದ ಉತ್ತರ ತಮ್ಮದಾಗಿದ್ರೆ ಒಂದು ಅಂಕವನ್ನು ಹಾಕ್ಕೊಳ್ಳಿ ಹದಿನೆಂಟನೇ ಪ್ರಶ್ನೆಗೆ ಹೋಗೋಣ ಸಿಂಧೂ ಕಣಿವೆಯ ನಾಗರಿಕತೆಯ ಆಡಳಿತ ವ್ಯವಸ್ಥೆಯಲ್ಲಿ ಎದ್ದು ಕಾಣುವಂಥ ವಿಶೇಷವಾದ ಲಕ್ಷಣವೆಂದರೆ ಯಾವುದು ಸಿಂಧೂ ನಾಗರಿಕತೆಯ ಆಡಳಿತ ವ್ಯವಸ್ಥೆಯಲ್ಲಿ ಅತಿ ಅತ್ಯಂತ ವಿಶಿಷ್ಟವಾದ ಪದ್ಧತಿ ಇದು ಮತ್ತು ವಿಶೇಷವಾದ ಲಕ್ಷಣ ಇದು ಮತ್ತು ಪ್ರಾಚೀನವಾದ ಪದ್ಧತಿ ಇದು ಹಾಗಾದರೆ ಅದು ಯಾವುದು ಆಪ್ಷನನ್ನು ನೋಡೋಣ ಎ ಗ್ರಾಮಗಳಲ್ಲಿ ನೆಲೆಸುವಿಕೆ ಬಿ ವಿದೇಶಿ ವ್ಯಾಪಾರ ಸಿ ಕೈಗಾರಿಕೆಗಳ ಸ್ಥಾಪನೆ ಡಿ ಪೌರಾಡಳಿತ ವ್ಯವಸ್ಥೆ ಸರಿಯಾದ ಉತ್ತರ ತಮ್ಮದು ಹೋಗಿ ಡ್ಯಾಸ ಮಾಡಿ ಈ ನಾಗರಿಕತೆಯಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಯಾವುದೋ ಒಂದು ಯೋಜನೆ ಅಥವಾ ಏನೋ ಒಂದು ವ್ಯವಸ್ಥೆ ತರಬೇಕಾದ್ರೆ ಅಚ್ಚುಕೊಟ್ಟಾದಂಥ ಆಡಳಿತ ವ್ಯವಸ್ಥೆ ಬೇಕೇ ಬೇಕು ಅದರಲ್ಲಿ ಸಿಂಧು ನಾಗರಿಕತೆಯಲ್ಲಿ ಆ ಒಂದು ವ್ಯವಸ್ಥೆ ಇತ್ತು ಆ ವಿಶೇಷವಾದ ಲಕ್ಷಣ ಅಂದರೆ ಪೌರಾಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು ಅವರು ಆ ಸಮಯದಲ್ಲೇ ಆಲ್ರೆಡಿ ನಾವು ಇವತ್ತೇನು ನೋಡ್ತೀವಿ ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತ್ ಸ್ಥಳೀಯ ಆಡಳಿತ ನಾವೇನು ನೋಡ್ತೀವಿ ಈ ಒಂದು ಪೌರಾಡಳಿತ ವ್ಯವಸ್ಥೆಯನ್ನು ಆ ಒಂದು ಅತ್ಯಂತ ಹಳೆಯ ಕಾಲದಲ್ಲಿ ಅವರು ಈ ಒಂದು ವ್ಯವಸ್ಥಿತವಾದ ಆಡಳಿತ ಪೌರಾಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರು ಅನ್ನೋ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಅನ್ನೋದು ಅತಿ ವಿಶೇಷವಾಗಿ ಕಂಡುಬರುವಂಥ ಒಂದು ಪ್ರಧಾನವಾದ ಲಕ್ಷಣ ಇದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋಣ ಹರಪ್ಪ ಜನರಿಗೆ ಪರಿಚಯವಿರದ ಆಹಾರ ಬೆಳೆ ಯಾವುದು ಈ ಕೆಳಗೆ ಇರತಕ್ಕಂಥ ಆಹಾರ ಬೆಳೆಗಳಲ್ಲಿ ಹರಪ್ಪ ಜನರಿಗೆ ಇದರ ಒಂದು ಪರಿಚಯವೇ ಇರಲಿಲ್ಲ ಹಾಗಾದರೆ ಆಹಾರ ಬೆಳೆ ಯಾವುದು ಆಪ್ಷನ್ ಎ ಹತ್ತಿ ಗೋಧಿ ರಾಗಿ ಬಾರ್ಲಿ ಹರಪ್ಪ ಆಹಾರ ಪದ್ಧತಿಯನ್ನು ನಾವು ಸ ಓದುವಾಗ ಸ್ವಲ್ಪ ಗಮನ ಹುಟ್ಟಿದು ಓದಿದರೆ ತಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹರಪ್ಪ ಜನರಿಗೆ ಈ ಒಂದು ಆಹಾರ ಬೆಳೆ ಪರಿಚಯವೇ ಇರಲಿಲ್ಲ ಐ ಎ ಎಸ್ ಕೆ ಎ ಎಸ್ಗಳಲ್ಲಿ ಈ ಥರ ಪ್ರಶ್ನೆಯನ್ನು ಕೇಳ್ತಾರೆ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಇಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಸಾಕಷ್ಟು ಜನ ಅಭ್ಯರ್ಥಿಗಳಿರೋದ್ರಿಂದ ಅವರು ಸಾಕಷ್ಟು ಪ್ರತಿಭೆಗಳನ್ನು ಗುರುತಿಸಿ ತೆಗಿಬೇಕಾಗಿದ್ದರಿಂದ ಈ ರೀತಿ ಇರ್ತಕ್ಕಂಥ ಒಂದು ವಿಷಯಗಳನ್ನೇ ಪ್ರಶ್ನೆಗಳನ್ನು ಕೇಳ್ತಾರೆ ಆದ್ದರಿಂದ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಇತಿಹಾಸವನ್ನು ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಆ ಸಮಯದಲ್ಲಿ ನಿಮಗೆ ಹರಪ್ಪ ನಾಗರಿಕತೆಯ ಆಳವಾದ ಅಧ್ಯಯನ ಮಾಡಿದರೆ ಈ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗುತ್ತೆ ಹರಪ್ಪನ ಜನರಿಗೆ ಪರಿಚಯವಿರದ ಏಕೈಕ ಆಹಾರ ಬೆಳೆ ಯಾವುದು ಅಂದರೆ ಆಪ್ಷನ್ ಹತ್ತಿ ಗೋಧಿ ರಾಗಿ ಬಾರ್ಲಿ ಹರಪ್ಪ ಜನರಿಗೆ ಪರಿಚಯ ಇಲ್ಲದ ಆಹಾರ ಅಂದರೆ ರಾಗಿ ರಾಗಿ ಆ ಸಮಯದಲ್ಲಿ ಅವರಿಗೆ ಪರಿಚಯ ಇರಲಿಲ್ಲ ಹತ್ತಿ ಬೆಳೀತಾ ಇದ್ದರು ಗೋಧಿ ಬೆಳೀತಾ ಇದ್ದರು ಬಾರ್ಲಿ ಬೆಳೀತಾಯಿದ್ರು ಆದರೆ ಅವರಿಗೆ ರಾಗಿ ಪರಿಚಯ ಇರಲಿಲ್ಲ ಇಪ್ಪತ್ತನೇ ಪ್ರಶ್ನೆ ಸಿಂಧೂ ನಾಗರಿಕತೆ ಜನರು ಎರಡು ಪ್ರಧಾನವಾದ ಕುಶಲಕಲೆಗಳು ಅವರು ಎರಡು ಪ್ರಧಾನವಾದ ವ್ಯಾಪಾರ ವೃತ್ತಿಯಲ್ಲಿ ಕುಶಲ ಕರ್ ಕುಶಲಕರ್ಮಿಗಳಾಗಿದ್ದರು ಯಾವುದ್ಯಾವುದು ಆಪ್ಷನ್ ಎ ಮಡಿಕೆ ಮಾಡುವಿಕೆ ಬಟ್ಟೆ ತಯಾರಿಕೆ ದೋಣಿ ಮಾಡುವುದು ಮುದ್ರೆಗಳ ತಯಾರಿಕೆ ಸಿಂಧೂ ನಾಗರಿಕತೆ ಜನರು ಎರಡು ಪ್ರಧಾನವಾದ ಕ ಕುರಕಶ ಕುಶಲಕಲೆಗಳಲ್ಲಿ ಕರಕುಶಲ ಕಲೆಗಳಲ್ಲಿ ಪ್ರಸಿದ್ಧರಾಗಿದ್ದರು ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಎರಡು ಪ್ರಧಾನ ಕರಕುಶಲ ಕಲೆ ಕೇಳಿದರವ್ರು ಎರಡನ್ನು ಹುಡುಕಬೇಕು ನಾವು ಹಾಗಾದರೆ ಕೊಟ್ಟಿರುವ ಸಂಕೇತಗಳಲ್ಲಿ ಆಯ್ಕೆ ಮಾಡಿ ಅಂತ ಹೇಳ್ತಾರೆ ಅವರು ಕೊಟ್ಟಿರತಕ್ಕಂಥ ಸಂಕೇತಗಳಲ್ಲಿ ಆಯ್ಕೆ ಮಾಡಬೇಕು ಆಪ್ಷನನ್ನು ಮತ್ತೊಮ್ಮೆ ನೋಡೋಣ ಮಡಿಕೆ ಮಾಡುವಿಕೆ ಬಟ್ಟೆ ತಯಾರಿಕೆ ದೋಣಿ ಮಾಡುವುದು ಮುದ್ರೆಗಳ ತಯಾರಿಕೆ ಇದರಲ್ಲಿ ಎರಡನ್ನು ನಾವು ಆರಿಸ್ಬೇಕು ಸಿಂಧು ನಾಗರಿಕ ಜನರು ಈ ಒಂದು ಎರಡು ಕರಕುಶಲ ಕಲೆಗಳಲ್ಲಿ ಪ್ರಾಧಾನ್ಯತೆಯನ್ನು ಪಡೆದಿದ್ದರು ಅತಿ ಕೌಶಲ್ಯವನ್ನು ಹೊಂದಿದ್ದರು ಅಂತ ಹಾಗಾದರೆ ಆಪ್ಷನನ್ನು ನೋಡೋಣ ಒನ್ನೆದ್ದು ಮಡಿಕೆ ಮಾಡುವುದು ಸರಿ ಎರಡನೇದು ಮುದ್ರೆಗಳ ತಯಾರಿಕೆ ಸರಿಯಾದ ಉತ್ತರ ನಮಗೆ ಎ ಮತ್ತು ಡಿ ಎಲ್ಲಿ ಸಿಗುತ್ತೆ ಸರಿಯಾದ ಉತ್ತರ ಎ ಮತ್ತು ಡಿ ಡಿಯಲ್ಲಿ ನಮಗೆ ಸಿಗುತ್ತೆ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದರೆ ಅದರಲ್ಲಿ ಸರಿಯಾದ ನೋಡಿದರೆ ಸಿಂಧುನಾಗೃತಿಯು ಸುಂದರವಾದ ಮಡಿಕೆಗಳನ್ನು ಉತ್ಕೃಷ್ಟವಾದ ಮಡಿಕೆಯನ್ನು ಮಾಡುವುದರಲ್ಲಿ ಪ್ರಧಾನ ಕು ಕಲೆಯನ್ನು ಹೊಂದಿದ್ದರು ಮತ್ತು ಮುದ್ರೆಗಳ ತಯಾರು ಮಾಡ ಸಾಕಷ್ಟು ಆಟಿಕೆ ಸಾಮಾನುಗಳು ಮುದ್ರಿಕೆಗಳು ನಮಗೆ ಕಂಡು ಬರ್ತವೆ ನಾಗರಿಕತೆ ಜನರಲ್ಲಿ ಆದ್ದರಿಂದ ಅವರು ಮುದ್ರೆಗಳನ್ನು ತಯಾರು ಮಾಡುವುದರಲ್ಲಿ ಅತಿ ಹೆಚ್ಚು ಕೌಶಲ್ಯವನ್ನು ಹೊಂದಿದ್ರು ಅಂತೇಳಿ ಗೊತ್ತಾಗುತ್ತೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಹೋಗೋಣ ಹರಪ್ಪ ಜನರಿಗೆ ಲೋಹಶಾಸ್ತ್ರದ ಕುರಿತು ಆಳವಾದ ಜ್ಞಾನವಿತ್ತು ಇದಕ್ಕೆ ಸಾಕ್ಷಿ ಏನು ಹರಪ್ಪ ಜನರು ಲೋಹಶಾಸ್ತ್ರದ ಅತ್ಯಂತ ಆಳವಾದ ಜ್ಞಾನವಿತ್ತು ಅತ್ಯಂತ ಕೌಶಲ್ಯವಿತ್ತು ಅನ್ನೋದನ್ನು ಈ ಹೇಳಿಕೆ ನಮಗೆ ನೀಡುತ್ತೆ ಹಾಗಾದರೆ ಅದಕ್ಕೆ ಪೂರಕವಾದ ಸಾಕ್ಷಿ ಏನಪ್ಪ ಅಂತಂದರೆ ಆಶನನ್ನು ನೋಡೋಣ ತಾಮ್ರ ಕಂಚು ಚಿನ್ನ ಮುಂತಾದ ಲೋಹಗಳ ಆಭರಣಗಳನ್ನು ಬಳಕೆ ಮಾಡ್ತಾಯಿದ್ರು ತಾಮ್ರದಿಂದ ಮಾಡಿದಂಥ ಕಂಚಿನಿಂದ ಚಿನ್ನದಿಂದ ಮಾಡಿದಂಥ ಈ ಲೋಹಗಳಿಂದ ಮಾಡಿದಂಥ ಆಭರಣಗಳ ಬಳಕೆ ಇದ್ದರು ಹರಪ್ಪ ಜಾಗಗಳಲ್ಲಿ ಅನೇಕ ಕುಲಿಮೆಗಳು ಕಂಡು ಬಂದಿವೆ ಆದ್ದರಿಂದ ಅವರು ಲೋಹಶಾಸ್ತ್ರ ಕುರಿತು ಆಳವ ಜ್ಞಾನವಿತ್ತಂತ ನಾವು ಈ ಸ್ಟೇಟ್ಮೆಂಟನ್ನು ಸಪೋರ್ಟ್ ಮಾಡ್ಬೋದು ಮೂರನೇ ಆಪ್ಷನ್ ನೋಡೋಣ ತಾಮ್ರಕ್ಕೆ ಸೀಸವನ್ನು ಸರಿಯಾದ ಪ್ರಮಾಣದಲ್ಲಿ ಬೆರೆಸಿದರೆ ಮಾತ್ರ ಲಭ್ಯವಾಗೋ ಕಂಚಿನ ಬಳಕೆಯ ಜ್ಞಾನವಿತ್ತು ಡಿ ಆಪ್ಷನ್ ಹಲವಾರು ಲೋಹಗಳ ಕ್ಷೇತ್ರಕ್ಕೆ ಬೇಕಾದ ತಂತ್ರಜ್ಞಾನಗಳ ವಿಜ್ಞಾನ ಅವರಲ್ಲಿತ್ತು ಹಾಗಾದರೆ ನಿಮ್ಮ ಆಪ್ಷನ್ ಯಾವುದು ಹರಪ್ಪ ಜನರಿಗೆ ಲೋಹಶಾಸ್ತ್ರದಲ್ಲಿ ಆಳವ ಜ್ಞಾನ ಇತ್ತು ಅನ್ನೋದಕ್ಕೆ ಈ ಸ್ಟೇಟ್ಮೆಂಟನ್ನು ಸಪೋರ್ಟ್ ಮಾಡ್ತಕ್ಕಂಥ ಸಾಕ್ಷಿಯನ್ನು ಯಾವುದು ಹೇಳ್ತೀರಿ ಈ ನಾಲ್ಕು ಆಪ್ಷನಲ್ಲಿ ಅಂದರೆ ಸರಿಯಾದ ಉತ್ತರ ಅಂತ ಗೆಸ್ ಮಾಡಿ ಒಂದು ಅಂಕವನ್ನು ಹಾಕ್ಕೊಳ್ಳಿ ಸರಿಯಾದ ಉತ್ತರ ಹೇಳ್ತೀನಿ ತಾಮ್ರಕ್ಕೆ ಸೀಸವನ್ನು ಸರಿಯಾದ ಪ್ರಮಾಣದಲ್ಲಿ ಬೆಳೆಸಿದ್ರೆ ಮಾತ್ರ ಕಂಚು ಬಳಸ್ತೀವಿ ನಿಮಗೆಲ್ಲ ಗೊತ್ತು ಹರಪ್ಪನಾಗರ್ಕತ್ರು ಕಂಚಿನ ಯುಗಕ್ಕೆ ಸಂಬಂಧಪಟ್ಟವರು ಅಂತ ಈಗಾಗಲೇ ಓದಿದ್ದೀವಿ ಜೊತೆಗೆ ಕಂಚು ಯಾವ ತಯಾರಾಗುತ್ತಂದರೆ ತಾಮ್ರ ಮತ್ತು ತವರವನ್ನು ತಾಮ್ರ ಮತ್ತು ತವರವನ್ನು ಎರಡು ಮಿಕ್ಸ್ ಮಾಡಿ ಒಂದು ಈ ಒಂದು ಕಂಚನ್ನು ಉತ್ಪಾದನೆ ಮಾಡ್ತಿದ್ರು ಹಾಗಾದರೆ ತಾಮ್ರ ಮತ್ತು ತವರು ತವರವನ್ನು ಮಿಕ್ಸ್ ಮಾಡುವಂಥ ಸಮಯದಲ್ಲಿ ಅದಕ್ಕೆ ಸೀಸವನ್ನು ಅವೆರಡನ್ನು ಮಿಕ್ಸ್ ಮಾಡುವಾಗ ಅದಕ್ಕೆ ಸೀಸವನ್ನು ಬೆರೆಸ್ತಾ ಇದ್ರು ಆ ಸೀಸವನ್ನು ಸರಿಯಾದ ಪ್ರಮಾಣದಲ್ಲಿ ಬೆರೆಸಿದರೆ ಇಂತಿಷ್ಟು ಪ್ರಮಾಣದಲ್ಲಿ ಬೆರೆಸಿದ್ರೆ ಮಾತ್ರ ಕಂಚು ಬಳಕೆಗೆ ಬರ್ತಿತ್ತು ಇಲ್ಲ ಕಂಚು ಉತ್ಪಾದನೆ ಆಗ್ತಾ ಇರಲಿಲ್ಲ ಆ ಒಂದು ತಂತ್ರಜ್ಞಾನದ ಜ್ಞಾನ ಅವ್ರಿಗಿತ್ತು ತಾಮ್ರಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಸೀಸ ಬೆರೆಸಿದ್ರೆ ಮಾತ್ರ ಕಂಚು ಆಗಿ ಅದು ಮಾರ್ಪಾಡಾಗ್ತಿತ್ತು ಈ ಒಂದು ಬಳಕೆ ಜ್ಞಾನ ಅವ್ರಿಗೆ ಸರಿಯಾಗಿದ್ದರಿಂದಲೇ ಶಾಸ್ತ್ರದ ಲೋಹದ ಶಾಸ್ತ್ರದಲ್ಲಿ ಅಪಾರ ಪಾಂಡಿತ್ಯ ಇತ್ತು ಅನ್ನೋದು ಈ ಸ್ಟೇಟ್ಮೆಂಟ್ ನಮಗೆ ಹೇಳುತ್ತೆ ಇಪ್ಪತ್ತೇಳನೇ ಪ್ರಶ್ನೆಗೆ ಹೋಗೋಣ ಸಿಂಧು ನಾಗರಿಕತೆಯ ಜನರು ಈ ದೇವರ ಆರಾಧಕರಾಗಿದ್ದರು ಸಿಂಧು ನಾಗರಿಕತೆ ಜನರು ಸಾಮಾನ್ಯವಾಗಿ ಈ ಎರಡು ದೇವರ ಆರಾಧಕರಾಗಿದ್ದರು ಅಥವಾ ಈ ದೇವರನ್ನು ಆರಾಧಕ ಮಾಡ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ ಆಪ್ಷನನ್ನು ನೋಡೋಣ ಮಾತೃದೇವತೆ ಮತ್ತು ಪಶುಪತಿ ಇಂದ್ರನ ಆರಾಧಕರು ಪ್ರಕೃತಿಯ ಆರಾಧಕರು ಸೂರ್ಯಚಂದ್ರರ ಆರಾಧಕರು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಸ್ನೇಹಿತರೆ ಸರಿಯಾದ ಉತ್ತರಕ್ಕೆ ಒಂದು ಅಂಕವನ್ನು ಹಾಕೊಳ್ಳಿ ಸಿಂಧು ನಾಗರಿಕತೆಯು ಸಾಮಾನ್ಯವಾಗಿ ಈ ಒಂದು ದೇವರ ಆರಾಧಕರಾಗಿದ್ದರು ಸರಿಯಾದ ಉತ್ತರ ಮಾತೃದೇವತೆ ಮತ್ತು ಪಶುಪತಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಮಾತೃದೇವತೆಯ ಒಂದು ಮೂರ್ತಿ ಸಿಕ್ಕಿದೆ ಜೊತೆಗೆ ಪಶುಪತಿನಾಥನ ಒಂದು ಒಂದು ಮುದ್ರೆ ಸಿಕ್ಕಿದೆ ನಮಗೆ ಶಿ ಮೂರ್ತಿ ಸಿಕ್ಕಿದೆ ಆದ್ದರಿಂದ ಸಿಂಧುನಾಗೃತಿಯವರು ಈ ಒಂದು ಮಾತೃ ದೇವತೆಯನ್ನು ಆರಾಧನೆ ಮಾಡ್ತಾಯಿದ್ರು ಜೊತೆಗೆ ಜೊತೆಗೆ ಪಶುಪತಿನಾಥನ ಒಂದು ಪೂಜೆ ಮಾಡ್ತಾಯಿದ್ರು ಪಶುಪತಿ ಒಂದು ಮುದ್ರೆ ನಮಗೆ ಕೊಟ್ಟಿದ್ದ ಸಾಮಾನ್ಯವಾಗಿ ಸಿಂಧುನಾಗೃತಿಯ ದೇವರು ಅಂದರೆ ಮಾತೃದೇವತೆ ಮತ್ತು ಪಶುಪತಿಯನ್ನು ಅವರು ಆರಾಧನೆ ಮಾಡ್ತಾ ಇದ್ರು ಅನ್ನೋದನ್ನು ಗೊತ್ತಾಗುತ್ತೆ ಇನ್ನು ಹರಪ್ಪ ಮುದ್ರಿಕೆಯಲ್ಲಿ ದೊರೆತ ಪಶುಪತಿಯ ಸುತ್ತ ಇರೋ ಪ್ರಾಣಿಗಳನ್ನು ಗುರುತಿಸಿ ನಾವು ಹರಪ್ಪನ ಮುದ್ರಿಕೆಯಲ್ಲಿ ನೋಡಿದಾಗ ಆ ದೊರೆತಂಥ ಪಶುಪತಿ ಸುತ್ತ ಕೆಲವೊಂದು ಪ್ರಾಣಿಗಳನ್ನು ಆ ಮುದ್ರೆಯಲ್ಲಿ ನಾವು ನೋಡ್ತೀವಿ ಹಾಗಾದರೆ ಆ ಮುದ್ರೆಯಲ್ಲಿರ್ತಕ್ಕಂಥ ಪಶುನ ಪಶುಪತಿನಾಥನ ಮುದ್ರೆಯಲ್ಲಿರ್ತಕ್ಕಂಥ ಆ ಒಂದು ಪ್ರಾಣಿಗಳು ಯಾವ್ಯಾವು ಅಂತ ನೋಡೋಣ ಆಪ್ಷನ್ ಎ ಸಿಂಹ ಮತ್ತು ಎಮ್ಮೆ ಆನೆ ಮತ್ತು ಹುಲಿ ಮುರ್ಗ ಮತ್ತು ಗೋಳಿ ಹಸು ಮತ್ತು ಕೋಣ ಹಾಗಾದರೆ ಈ ಆಪ್ಷನ್ಗಳು ಕೊಟ್ಟಿರತಕ್ಕಂಥ ಸಂಕೇತಗಳಿಂದ ಗುರುತಿಸ್ಬೇಕು ನಾವೀಗ ಕೊಟ್ಟಿರ್ತಕ್ಕಂಥ ಸಂಕೇತಗಳಿಂದ ಉತ್ತರವನ್ನು ಗುರುತಿಸಬೇಕಾಗಿದೆ ಹಾಗಾದರೆ ನೋಡೋಣ ಎ ಮತ್ತು ಸಿ ಎ ಮತ್ತು ಡಿ ಬಿ ಮತ್ತು ಸಿ ಎಂಡ್ ಬಿ ಸರಿಯಾದ ಉತ್ತರ ಗೆಸ್ ಮಾಡಿ ಒಂದು ಅಂಕವನ್ನು ಹಾಕ್ಕೊಳ್ಳಿ ಹಾಗಾದರೆ ಹರಪ್ಪ ಮುದ್ರಿಕೆಯನ್ನು ನಾವು ಅಭ್ಯಾಸ ಮಾಡಿದಾಗ ಅವರು ಒಂದು ಮುದ್ರಿಕೆಗಳು ಮತ್ತು ಆಟಿಕೆ ಸಾಮಾನುಗಳನ್ನು ಬಗ್ಗೆ ಅಭ್ಯಾಸ ಮಾಡಿದಾಗ ಅಲ್ಲಿ ಪಶುಪತಿನಾಥನ ಮುದ್ರೆಯನ್ನು ದೊರಕಿದೆ ಆ ಪಶುಪತಿನಾಥನನ್ನು ನೋಡಿದಾಗ ಅತನ ಸುತ್ತಮುತ್ತಲು ಅನೇಕ ಪ್ರಾಣಿಗಳು ಚಿತ್ರ ಶೀಲಿ ಮುದ್ರೆಯಲ್ಲಿ ಕಾಣ್ಬಿಡ್ತವೆ ಹಾಗಾದ್ರೆ ಪ್ರಮುಖವಾಗಿ ಎಲ್ಲಿರ್ತಕ್ಕಂಥ ಪ್ರಾಣಿಗಳ ಸಂಖ್ಯೆ ನಾಲ್ಕು ಸಾಮಾನ್ಯವಾಗಿ ನಾಲ್ಕನ್ನು ನಾವು ಗುರುತಿಸ್ತೀವಿ ಪ್ರಮುಖವಾದ ಆ ಸಂಖ್ಯೆಗಳು ಹಾಗಾದ್ರೆ ಅವು ಯಾವುವು ಅಂದರೆ ಆಪ್ಷನ್ ಬಿ ಅನ್ನು ನೋಡೋಣ ಆನೆ ಮತ್ತು ಹುಲಿ ಮತ್ತು ಮುರ್ಗ ಮತ್ತು ಗೂಳಿ ಸರಿಯಾದ ಉತ್ತರವನ್ನು ನಾವು ನೋಡಿದಾಗ ಆನೆ ಮತ್ತು ಹುಲಿ ಮತ್ತು ಮುರ್ಗ ಮತ್ತು ಗೂಳಿ ಸಿಗುತ್ತೆ ಹಾಗಾದರೆ ಸರಿಯಾದ ಆಪ್ಷನ್ ಬಿ ಮತ್ತು ಸಿ ಅಲ್ಲಿ ಇದೆ ಬಿ ಆ್ಯಂಡ್ ಸಿ ಸರಿಯಾದ ಉತ್ತರ ಆಗುತ್ತೆ ಹರಪ್ಪ ದತ್ತ ಪಶುಪತಿಯ ಸುತ್ತ ಇರುವಂಥ ಪ್ರಾಣಿಗಳು ಆನೆ ಹುಲಿ ಮುರ್ಗ ಮತ್ತು ಗೂಳೆ ಈ ನಾಲ್ಕು ಪ್ರಾಣಿಗಳು ನಮಗೆ ಮುಖ್ಯವಾಗಿ ಕಂಡು ಬರ್ತವೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಸಿಂಧೂ ನಾಗರಿಕತೆಯು ಯಾವ ಪ್ರಧಾನವಾದ ಕುಟುಂಬ ವ್ಯವಸ್ಥೆಯನ್ನು ಹೊಂದಿದ್ದರು ಸಿಂಧೂ ನಾಗರಿಕತೆ ಜನರು ಯಾವ ರೀತಿಯಾದಂಥ ಕುಟುಂಬ ಪ್ರಧಾನ ಯಾವ ರೀತಿಯ ಕುಟುಂಬದ ವ್ಯವಸ್ಥೆಯನ್ನು ಹೊಂದಿದ್ದರು ಅಂತ ಹೇಳಿ ಈ ಪ್ರಶ್ನೆ ಕೇಳುತ್ತೆ ನಮಗೆ ಯಾವ ಪ್ರಧಾನವಾದ ಕುಟುಂಬದ ವ್ಯವಸ್ಥೆ ಆ ಸಮಯದಲ್ಲಿ ಕಂಡುಬಂತು ಆಪ್ಷನ್ ಎ ಪಿತೃ ಪ್ರಧಾನ ಬಿ ಮಾತೃ ಪ್ರಧಾನ ಸಿ ಪ್ರಧಾನ ಮೇಲಿನ ಎಲ್ಲವು ಡಿ ಆಪ್ಷನ್ ಮೇಲಿನ ಎಲ್ಲವು ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ಒಂದು ಅಂಕವನ್ನು ಹಾಕೊಳ್ಳಿ ಸಿಂಧೂ ನಾಗರಿಕತೆ ಯಾವ ಪ್ರಧಾನವಾದ ಕುಟುಂಬ ವ್ಯವಸ್ಥೆಯನ್ನು ಹೊಂದಿತ್ತು ಅಂದರೆ ಮಾತೃ ಪ್ರಧಾನ ಸರಿಯಾದ ಉತ್ತರ ಮಾತೃ ಪ್ರಧಾನ ಯಾಕಂದರೆ ನಾವು ಮಾತೃದೇವತೆಯನ್ನು ನೋಡ್ತೀವಿ ಮಾತೃದೇವತೆ ನಮಗೆ ಸೀಲ್ ಸಿಕ್ಕಿರೋದ್ರಿಂದ ಇವರು ತಾಯಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಿದ್ದರು ಜೊತೆಗೆ ತಾಯಿಯನ್ನು ದೇವರಾಗಿ ಪೂಜೆ ಮಾಡ್ತಾಯಿದ್ರು ಜೊತೆ ಕುಟುಂಬದಲ್ಲಿ ಮಾತೃದೇವತೆ ಹೆಚ್ಚು ಇದಾಗಿತ್ತು ಮಾತೃ ಪ್ರಧಾನವಾದಂಥ ಕುಟುಂಬವನ್ನು ಇವರು ಹೊಂದಿದ್ರು ಅಂಥೇಳಿ ನಮಗೆ ಕಂಡು ಬರುತ್ತೆ ಇನ್ನು ಸಿಂಧು ನಾಗರಿಕತೆಯ ಅವನತಿಗೆ ಎರಡು ಪ್ರಮುಖವಾದ ಕಾರಣಗಳನ್ನು ತಿಳಿಸ್ರಿ ಅಂತೇಳಿ ಸಿಂಧು ನಾಗರಿಕತೆ ಅವನತಿ ಹೇಗಾಯಿತು ಅನ್ನೋದರಲ್ಲಿ ವಿದ್ವಾಂಸರಲ್ಲಿ ಭಿನ್ನ ಅಭಿಪ್ರಾಯಗಳಿವೆ ಆ ಹಲವು ಭಿನ್ನಾಭಿಪ್ರಾಯಗಳನ್ನು ಒಳಗೊಂಡು ಕೊನೆಗೆ ಅಂತಿಮ ಘಟ್ಟಕ್ಕೆ ನಾವು ಎರಡು ಪ್ರಮುಖವಾದ ಕಾರಣಗಳಿಗೆ ಬಂದ ನಿಂತ್ಕೊಳ್ತೀವಿ ಹಾಗಾದರೆ ಆ ಪ್ರಮುಖವಾದ ಎರಡು ಕಾರಣಗಳು ಯಾವುವು ಅನೇಕ ವಿದ್ವಾಂಸರು ಅನೇಕ ಅಭಿಪ್ರಾಯಗಳನ್ನು ಮಂಡಿಸಿದ್ದರಾದರೂ ಕೊನೆಗೆ ಒಂದು ಉಪಸಂಹಾರಕ್ಕೆ ಕನ್ಕ್ಲೂಷನಿಗೆ ಬಂದಾಗ ಎರಡು ಪ್ರಮುಖವಾದ ಕಾರಣಗಳನ್ನು ಸಿಂಧು ನಾಗರಿಕತೆ ಅವನತಿ ಕಾರಣ ಆಗಿರ್ಬೋದು ಅಂತೇಳಿ ಕೊನೆ ಫೈನಲ್ ಆಗಿ ಸ್ಟೇಟ್ಮೆಂಟನ್ನು ಮಾಡಿದ್ದೀವಿ ಹಾಗಾದರೆ ಆ ಎರಡು ಕಾರಣಗಳು ಯಾವುವು ಆಪ್ಷನನ್ನು ನೋಡೋಣ ಆರ್ಯರ ದಾಳಿ ಮತ್ತು ಪ್ರಕೃತಿ ವಿಕೋಪ ಆಪ್ಷನ್ ಬಿ ಆಹಾರದ ಅಭಾವ ಮತ್ತು ವಿದೇಶಿಯರ ದಾಳಿ ಆಪ್ಷನ್ ಸಿ ನೆರೆ ಹಾವಳಿ ಮತ್ತು ಭೂಕಂಪ ಆಪ್ಷನ್ ಡಿ ಆಹಾರದ ಅಭಾವ ಮತ್ತು ಆಂತರಿಕ ಕಲಾ ಸರಿಯಾದ ಉತ್ತರ ಗೆಸ್ ಮಾಡಿ ಒಂದು ಅಂಕವನ್ನು ಪಡೆಯಿರಿ ಸಿಂಧು ನಾಗರಿಕತೆ ಅವನತಿಗೆ ಎರಡು ಪ್ರಮುಖವಾದ ಐತಿಹಾಸಿಕ ಕಾರಣಗಳು ಅಥವಾ ವಿದ್ವಾಂಸರು ನೀಡಿದ ಅನೇಕ ಕಾರಣಗಳನ್ನು ಒಗ್ಗೂಡಿಸಿ ಅಂತಿಮವಾಗಿ ನಾವು ನಿರ್ಧಾರಕ್ಕೆ ಬಂದಿರೋದು ಈ ಎರಡು ಪ್ರಮುಖವಾದ ಕಾರಣಗಳನ್ನು ಗುರುತಿಸ್ತೀವಿ ಹಾಗಾದರೆ ಎರಡು ಕಾರಣ ಸರಿಯಾದ ಉತ್ತರ ಆರ್ಯರ ದಾಳಿ ಮತ್ತು ಪ್ರಕೃತಿಯ ವಿಕೋಪಗಳು ಸರಿಯಾದ ಉತ್ತರ ಆರ್ಯರ ದಾಳಿ ಆಯಿತು ಅಂತ ಹೇಳ್ತೀವಿ ಮತ್ತು ಪ್ರಕೃತಿ ವಿಕೋಪದಿಂದಲೂ ನಾಶ ಆಯಿತು ಅಂತ ನಾವು ಗೆಸ್ ಮಾಡ್ತೀವಿ ಹಾಗಾದರೆ ಕೇಳ್ಬೋದು ನೀವು ಆರದ ಅಭಾವ ವಿದೇಶಿ ದಾಳಿ ಅಲ್ವಾ ಅಂತೇಳಿ ಇಲ್ಲಿ ವಿದೇಶಿ ದಾಳಿ ಅಂದ್ರೂ ಒಂದೇ ಆರ್ಯರ ದಾಳಿ ಅಂದರೂ ಕೂಡ ಒಂದು ದಾಳಿಯಿಂದ ಆಗುತ್ತೆ ಆರದ ಅಭಾವ ಅಂದರೆ ಬೇರೆ ಅಲ್ಲ ಪ್ರಕೃತಿ ವಿಕೋಪ ಅಂದರೂ ಒಂದೇ ನೆರೆ ಹಾವಳಿ ಭೂಕಂಪ ಆಹಾರದ ಅಭಾವ ಇವೆಲ್ಲವೂ ಪ್ರಕೃತಿ ವಿಕೋಪದ ಒಂದು ಭಾಗ ಆಹಾರದ ಅಭಾವ ಆಗಿರ್ಬೋದು ಕಾಡು ನಾಶ ಮಾಡಿದರು ಕಾಡು ನಾಶ ಮಾಡಿದ ಮಳೆ ಹೋಯಿತು ಮಳೆಯಿಂದ ಆಹಾರದ ಅಭಾವ ಆಯಿತು ಅದು ಪ್ರಕೃತಿ ವಿಕೋಪ ಮತ್ತು ನೆರೆ ಹಾವಳಿ ಅಂದರೆ ಬ ನೆರೆ ಹಾವಳಿ ಬರ್ತಕ್ಕಂಥದ್ದು ಮತ್ತು ಭೂಕಂಪ ಇದು ಕೂಡ ಪ್ರಕೃತಿ ವಿಕೋಪ ಇವು ಮೂರುಗಳಿಂದ ಆ ಪ್ರಕೃತಿ ವಿಕೋಪದಲ್ಲಿದೆ ಇನ್ನು ಆಂತರಿಕ ಕಲಹ ಮತ್ತು ವಿದೇಶಿ ದಾಳಿ ಇವು ದಾಳಿಯ ಒಂದು ಭಾಗವಾಗಿರೋದ್ರಿಂದ ಸರಿಯಾದ ಉತ್ತರ ಆರರ ದಾಳಿ ಮತ್ತು ಪ್ರಕೃತಿ ವಿಕೋಪ ಎರಡೂ ಸೇರಿ ಒಂದು ಆಪ್ಷನ್ ಆಗಿದೆ ಪ್ರಮುಖವಾದ ಕಾರಣ ಆರರು ಸಿಂಧು ನಾಗರಿಕತೆ ಮೇಲೆ ದಾಳಿ ಮಾಡಿ ಆ ಒಂದು ನಾಗರಿಕತೆಯನ್ನು ನಾಶ ಮಾಡಿದ್ರು ಅಂತ ಗೊತ್ತಾಗುತ್ತೆ ಇನ್ನೊಂದು ಹೇಳಿಕೆ ಅಥವಾ ಇನ್ನೊಂದು ವಿದ್ವಾಂಸರ ಅಭಿಪ್ರಾಯ ಪ್ರಕಾರ ಪ್ರಕೃತಿ ವಿಕೋಕೋಪ ವಿಕೋಪ ಆಯಿತು ಅಂದರೆ ಅತಿ ಹೆಚ್ಚು ಇಟ್ಟಗಿಂಗ್ಗಳು ಬಳಸೋದ್ರಿಂದ ಮಣ್ಣಿನ ಸವತೆ ಆಯಿತು ಮತ್ತು ಕಾಡುಗಳನ್ನು ಕಡಿದು ನಗರಗಳನ್ನು ನಿರ್ಮಾಣ ಮಾಡೋದಕ್ಕೆ ಕಾಡುಗಳನ್ನು ಕಡಿದ್ರು ಇದರಿಂದ ಮಳೆ ಅಭಾವವಾಗಿ ಆಹಾರದ ಅಭಾವವಾಗಿ ಈ ಒಂದು ನಾಗರಿಕತೆ ನಾಶವಾಯಿತು ಅಂತ ಹೇಳ್ತಾರೆ ಅಥವಾ ಇನ್ನೊಂದು ಸರಿ ಪ್ರ ನೆರೆ ಹಾವಳಿ ಬಂದು ಅಥವಾ ಭೂಕಂಪ ಆಗಿ ಈ ಒಂದು ಸಂಸ್ಕೃತಿ ನಾಶ ಆಯ್ತು ಅಂತ ಅದು ಒಟ್ಟಾರೆಯಾಗಿ ಪ್ರಕೃತಿ ಕೋಪದಲ್ಲಿ ಬರುತ್ತೆ ಆದ್ದರಿಂದ ಆರ ದಾಳಿ ಮತ್ತು ಪ್ರಕೃತಿ ಕೋಪ ಈ ನಾಗರಿಕತೆ ನಾಶಕ್ಕೆ ಕಾರಣ ಅಂತ ಬಂದಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡೋಣ ಈ ಪ್ರದೇಶವು ಸಿಂಧು ನಾಗರಿಕತೆಯ ಆಟಿಕೆ ಸಾಮಾನುಗಳನ್ನು ಮತ್ತು ಬಂಬೆಗಳನ್ನು ತಯಾರಿಕೆ ಮಾಡುವಲ್ಲಿ ಪ್ರಮುಖ ಕೇಂದ್ರವಾಗಿತ್ತು ಈ ಪ್ರದೇಶವು ಸಿಂಧು ನಾಗರಿಕತೆಯ ಆಟಿಕೆ ಸಾಮಾನುಗಳು ಮತ್ತು ಬೊಂಬೆಗಳ ತಯಾರಿಕೆ ಕೇಂದ್ರವಾಗಿತ್ತು ಯಾವುದು ಆಪ್ಷನ್ ಎ ಕಾಲಿಬಂಗನ್ ಬಿ ಚನ್ನದಾರೊ ಸಿ ರೂಪಾರ್ ಡಿ ರಂಗಪೂರ್ ಸರಿಯಾದ ಆಪ್ಷನ್ ಸಿಂಧು ನಾಗರಿಕತೆಯಲ್ಲಿ ಅನೇಕ ಆಟಿಕೆ ಸಾಮಾನುಗಳು ಮತ್ತು ಬೊಂಬೆಗಳು ಮತ್ತು ಮುದ್ರೆಗಳು ಹೇರಳವಾಗಿ ನಮಗೆ ಸಿಕ್ಕಿದಾವೆ ಇವುಗಳಿಂದ ಅವರ ಸಾಂಸ್ಕೃತಿಕ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ನಾವು ತಿಳಿದುಕೊಳ್ಳಬಹುದು ಈ ಎಲ್ಲ ಆಟಿಕೆ ಸಾಮಾನುಗಳು ಬೊಂಬೆಗಳನ್ನು ತಯಾರು ಮಾಡುವಂಥ ಒಂದು ಪ್ರದೇಶ ಕೇಂದ್ರ ಪ್ರಮುಖ ಸ್ಥೇಂದ್ರ ನಾ ಸಿಂಧು ನಾಗರಿಕತೆಯಲ್ಲಿತ್ತು ಅದುವೆ ಚನ್ನೋದಾರೋ ಈ ಚನ್ನೋದಾರೋ ದಾರು ಈ ಒಂದು ಆಟಿಕೆ ಸಾಮಾನುಗಳು ಮುದ್ರೆಗಳನ್ನು ತಯಾರಿಸು ಮಾಡುವಲ್ಲಿ ಪ್ರಮುಖವಾದಂಥ ಕೇಂದ್ರವಾದ ಸ್ಥಳ ಆಗಿತ್ತು ಸಿಂಧು ನಾಗರಿಕತೆಯ ಜನರ ಒಂದು ಜೀವನದಲ್ಲಿ ಸರಿಯಾದ ಉತ್ತರ ಚನ್ನೋದಾರೋ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಸಿಂಧು ನಾಗರಿಕತೆಯ ಜನರು ಕರ್ನಾಟಕದಿಂದ ಆಮದು ಮಾಡಿಕೊಳ್ಳುತ್ತಿದ್ದ ವಸ್ತು ಯಾವುದು ಇದು ಐ ಎಸ್ ಕೆ ಎಸ್ ಪರೀಕ್ಷೆಗಳಲ್ಲಿ ಮುಖ್ಯವಾಗಿ ಅನೇಕ ಬಾರಿ ಬರ್ತಕ್ಕಂಥ ಪ್ರಶ್ನೆ ಇದಾಗಿದೆ ಸಿಂಧು ನಾಗರಿಕ ಜನರು ಕರ್ನಾಟಕದೊಂದಿಗೆ ಒಡನಾಟ ಇಟ್ಕೊಂಡಿದ್ರು ಜೊತೆಗೆ ಕರ್ನಾಟಕದಿಂದ ಅತಿ ಹೆಚ್ಚು ಹೇರಳವಾಗಿ ಈ ಒಂದು ವಸ್ತುವನ್ನು ಆಮದು ಮಾಡ್ಕೊಳ್ತಾ ಇದ್ದರು ಹಾಗಾದರೆ ಆ ವಸ್ತು ಯಾವುದು ಆಪ್ಷನ್ ಎ ಅಕ್ಕಿ ಬಿ ಕಬ್ಬು ಸಿ ಚಿನ್ನ ಡಿ ಮಸಾಲೆ ಸ್ನೇಹಿತರೆ ಯೋಚಿಸಿ ಸರಿಯಾಗಿ ನಿರ್ಧಾರ ಮಾಡಿ ಸಮಯ ತೆಗೆದುಕೊಂಡು ಉತ್ತರ ಹೇಳಿ ಕರ್ನಾಟಕದಿಂದ ಪ್ರಮುಖವಾಗಿ ಆಮದಾಗಿರ್ತಕ್ಕಂಥ ವಸ್ತು ಸಿಂಧೂ ನಾಗರಿಕತೆಗೆ ಯಾವುದು ಸರಿಯಾದ ಉತ್ತರ ಚಿನ್ನ ಕೋಲಾರದಿಂದ ಮತ್ತು ಹಟ್ಟಿಯಿಂದ ಯಚೇತವಾಗಿ ಅವರು ನಮ್ಮ ಚಿನ್ನವನ್ನು ನಮ್ಮ ಕರ್ನಾಟಕದಿಂದ ಆಮದನ್ನು ಮಾಡಿಕೊಳ್ತಾ ಇದ್ರು ಅನ್ನೋದೇ ವಿಶೇಷ ಕರ್ನಾಟಕದ ಅಂದ್ಕೊಳ್ಳಿ ನಮ್ಗೆ ನೆನಪಾಗಬೇಕು ಚಿನ್ನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚೈನ್ ಚಿನ್ನದ ಒಂದು ಉತ್ಪಾದನೆ ಆಗ್ತಾ ಇತ್ತು ಆ ಸಮಯದಲ್ಲಿ ಆದ್ದರಿಂದ ಕೆ ಜಿ ಎಫ್ ಕರ್ನಾಟಕದ ಕೋಲಾರದ ಚಿನ್ನದ ಗಣಿಯಿಂದ ಮತ್ತು ಹಟ್ಟಿಯ ಚಿನ್ನದ ಗಣಿಯಿಂದ ಈ ಒಂದು ಚಿನ್ನವನ್ನು ಈ ಒಂದು ನಾಗರಿಕತೆ ಬಳಸ್ತಾ ಇತ್ತು ಅಥವಾ ತಳ ತರಿಸ್ಕೊಳ್ತಾ ಇತ್ತು ಇಪ್ಪತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಯಾವ ನಾಗರಿಕತೆಯು ಜನರು ಸಿಂಧು ನಾಗರಿಕತೆಯನ್ನು ಮೆಲುಹಾ ಎಂದು ಕರೀತಿದ್ದರು ನೋಡಿರಿ ಸಿಂಧು ನಾಗರಿಕತೆಯ ಜನರ ಸಮಕಾಲೀನವಾದ ಒಂದು ನಾಗರಿಕತೆ ಈ ಸಿಂಧು ನಾಗರಿಕತೆ ಜನರನ್ನು ಮೆಲುಹಾ ಎಂಬ ಹೆಸರಿಂದ ಕರೀತಿದ್ರು ಅವರು ಸಿಂಧು ನಾಗರಿಕತೆ ಜನರಿಗೆ ಅವರು ಒಂದು ಹೆಸರು ಕೊಟ್ಟಿದ್ದರು ಮೆಲುಹಾ ಅಂತ ಜನರು ಅಂತ ಕರಿತಾ ಇದ್ರು ಹಾಗಾದರೆ ಸಿಂಧು ನಾಗರಿಕತೆಯ ಜನರನ್ನು ಯಾವ ನಾಗರಿಕತೆ ಈ ಮೆಲುಹಾ ಎಂಬ ಪದದಿಂದ ಕರೀತಿದ್ರು ಆಪ್ಷನ್ ಎ ಸುಮೇರ್ ನಾಗರಿಕತೆ ಬಿ ಈಜಿಪ್ಟ್ ನಾಗರಿಕತೆ ಸಿ ಮೆಸೊಪೊಟೋಮಿಯ ನಾಗರಿಕತೆ ಡಿ ಚೀನಾ ನಾಗರಿಕತೆ ಯಾವ ನಾಗರಿಕತೆ ಈ ಒಂದು ಸಿಂಧು ನಾಗರಿಕತೆಗೆ ಮೆಲ್ಲುಹ ಎಂಬ ಪದದಿಂದ ಅಥವಾ ಹೆಸರಿನಿಂದ ಅವರನ್ನು ಗುರುತಿಸ್ತಾ ಇದ್ದರು ಅಂದರೆ ಮೆಸೋಪೊಟೋಮಿಯ ನಾಗರಿಕತೆ ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಯಾದಂಥ ಮೆಸೋಪೊಟೋಮಿಯ ನಾಗರಿಕತೆಯ ಜನರು ಸಿಂಧೂ ನಾಗರಿಕತೆಯ ಜನರನ್ನು ಮೆಲ್ಲು ಎಂಬ ಹೆಸರಿನಿಂದ ಕರೀತಾ ಇದ್ದರು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಿಂಧು ಜನರು ತೂಕ ಮಾಡಲು ಬಳಸುತ್ತಿದ್ದ ಮಾನಕ ಸಂಖ್ಯೆ ಎಷ್ಟು ಸಿಂಧೂ ನಗರಕ್ಕೆ ಸಂಬಂಧಿಸಿದ ಗಣಿತದಲ್ಲಿ ಅಪಾರ ಜ್ಞಾನವನ್ನು ಹೊಂದಿದ್ದರು ಸಂಖ್ಯೆಗಳನ್ನು ಬಳಸ್ತಾ ಇದ್ದರು ಜೊತೆಗೆ ತೂಕದ ಮಾನ ಮಾಡುವುದರಲ್ಲಿ ಅನೇಕ ಮಾನಕ ಸಂಖ್ಯೆಗಳನ್ನು ಬಳಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅವರು ಈ ಒಂದು ಸಂಖ್ಯೆಯನ್ನು ಬಳಸ್ತಾ ಇದ್ದರು ಬಳಸುತ್ತಿದ್ದ ಮಾನಕ ಸಂಖ್ಯೆ ಗರಿಷ್ಠ ಸಂಖ್ಯೆ ಇದಾಗಿತ್ತು ಹಾಗಾದರೆ ಆ ಸಂಖ್ಯೆ ಯಾವುದು ಆಪ್ಷನ್ ಎ ಹತ್ತು ಬಿ ಹದಿನಾರು ಸಿ ಹತ್ತು ಡಿ ಹನ್ನೆರಡು ಸಿಂಧು ನಾಗರಿಕತೆ ಜನರು ತೂಕ ಮಾಡಲು ಬಳಸ್ತಿದ್ದಂತಹ ಒಟ್ಟು ಮಾನಕಗಳ ಸಂಖ್ಯೆಯಲ್ಲಿ ಹದಿನಾರು ಸರಿಯಾದ ಉತ್ತರ ಹದಿನಾರು ಸರಿಯಾದ ಉತ್ತರ ಹದಿನಾರು ಹದಿನಾರು ಅವರ ತೂಕ ಮಾಡಲು ಬಳಸಿದ್ದ ಮಾನಕ ಸಂಖ್ಯೆಯಷ್ಟು ಅಂತಿಮ ಗರಿಷ್ಠ ಸಂಖ್ಯೆ ಮತ್ತು ಇದು ದಶಮಾಂಶದಲ್ಲಿತ್ತು ಅನ್ನೋದು ಇನ್ನೂ ವಿಶೇಷ ದಶಮಾಂಶ ಅನ್ನೋ ಒಂದು ಒಂದು ಜ್ಞಾನ ಅವರಿಗೆ ಆಗಲೇ ಇತ್ತು ಅಂತಕ್ಕಂಥ ನಮಗೆ ಆಗುತ್ತೆ ಸ್ನೇಹಿತರೆ ಇನ್ನು ಕೊನೆಯ ಪ್ರಶ್ನೆ ಮತ್ತು ಪ್ರಮುಖವಾದ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹರಪ್ಪ ನೆಲೆಯನ್ನು ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆ ಮಾಡಿದಂತಹ ಸಂಶೋಧಕರು ಯಾರು ಸಹಜವಾಗಿ ಇದಕ್ಕೆಲ್ಲ ತಮಗೆಲ್ಲ ಉತ್ತರ ಹರಪ್ಪ ನಾಗರಿಕತೆಯನ್ನು ಓದಿದವರಿಗೆ ಒಂದು ಅಂಕವನ್ನು ಹಾಕೊಳ್ಳಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹರಪ್ಪ ನೆಲೆಯನ್ನು ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆ ಮಾಡಿದಾಗ ಕಂಡುಹಿಡಿದಂಥ ವಿಜ್ಞಾನಿ ಅಥವಾ ಒಂದು ಪ್ರಾತ್ಯಜ್ಞ ಪ್ರ ಶಾಸ್ತ್ರಜ್ಞ ಯಾರು ಅಂತ ಹೇಳಿ ನಾವು ಕೇಳಬೇಕಾಗುತ್ತೆ ಆಪ್ಷನ್ ಎ ಆರ್ ಡಿ ಬ್ಯಾನರ್ಜಿ ಬಿ ದಯರಾಮ್ ಸಾಹನಿ ಸಿ ಸರ್ ಜಾನ್ ಮಾರ್ಷಲ್ ಡಿ ಆರ್ ಆರ್ ಕುಸುಂಬಿ ಸರಿಯಾದ ಉತ್ತರ ಅಂತ ಗೆಸ್ ಮಾಡಿದ್ರೆ ಅನ್ಕೊಂತೀನಿ ಯಾಕಂದರೆ ಹರಪ್ಪ ನಾಗರಿಕತೆಯನ್ನು ತಾವು ಓದಿದರೆ ಇದು ಮೊಟ್ಟ ಮೊದಲು ಬರ್ತೆ ನಾವು ಈಗಾಗಲೇ ಓದಿದ್ವಿ ನೂರ ಇಪ್ಪತ್ತೊಂದರಲ್ಲಿ ಮೊಟ್ಟ ಮೊದಲ ನೆಲೆ ಅಂದರೆ ಹರಪ್ಪ ನೆಲೆ ಪ್ರಾಚೀನವಾದ ನೆಲೆ ಸಿಂಧು ನಾಗರಿಕತೆ ಮೊಟ್ಟ ಮೊದಲ ಒಂದು ಉತ್ಕಲನ ಸ್ಥಳ ಹರಪ್ಪ ನೆಲೆಯನ್ನು ನಾವು ಕಂಡ್ರು ಅಂತ ಹೇಳಿದ್ವಿ ಇದು ಒಂದು ಉತ್ತರ ಈಗ ಆಲ್ರೆಡಿ ಅಭ್ಯಾಸ ಮಾಡಿದ್ವಿ ಇನ್ನೊಂದು ಅದನ್ನು ಕಂಡು ಹಿಡ್ದವ್ರು ಯಾರು ಸಂಶೋಧನೆ ಮಾಡಿದವರು ಯಾರು ಇನ್ನೊಂದು ಪ್ರಶ್ನೆ ಎಷ್ಟನೇ ವರ್ಷದಲ್ಲಿ ಸಿಂಧು ನಾಗರಿಕತೆ ಒಂದು ಬೆಳಕಿಗೆ ಬಂತು ಒಂದು ಪ್ರಶ್ನೆ ಸಿಂಧು ನಾಗರಿಕತೆ ಯಾವಾಗ ಬೆಳಕಿಗೆ ಬಂತು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಸಿಂಧು ನಾಗರಿಕತೆಯಲ್ಲಿ ಮೊಟ್ಟ ಮೊದಲ ಸಂಶೋಧನೆ ಮಾಡಿದಂಥ ಉತ್ಕಲನ ಮಾಡಿದಂಥ ಸ್ಥಳ ಅಥವಾ ನೆಲೆ ಅಂದರೆ ಹರಪ್ಪ ನೆಲೆ ಎರಡು ಪ್ರಶ್ನೆ ಈ ಹರಪ್ಪ ನೆಲೆಯನ್ನು ಸಂಶೋಧನೆ ಮಾಡಿದಂಥವ್ರು ಯಾರು ಅನ್ನೋದು ಮೂರನೇ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ದಯಾರಾಮ್ ಅವರು ದಯಾರಾಮ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹರಪ್ಪ ನೆಲೆಯನ್ನು ಸಿಂಧು ನಾಗರಿಕತೆಯ ಮೊಟ್ಟ ಮೊದಲ ನೆಲೆಯನ್ನಾಗಿ ಸಂಶೋಧನೆ ಮಾಡಿದರು ಇದರ ಮೂಲಕ ಸಿಂಧು ನಾಗರಿಕತೆಯ ಜಗತ್ತಿನ ಒಂದು ದೃಷ್ಟಿಗೆ ಬೀಳಲು ದಯಾರಾಮ್ ಸಹನಿಯವರು ಕಾಣಾದರು ಸ್ನೇಹಿತರೆ ಒಟ್ಟಾರೆಯಾಗಿ ನಾವು ಇದುವರೆಗೂ ಮೂವತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ ಎಲ್ಲ ಮೂವತ್ತು ಪ್ರಶ್ನೆಗಳು ಸಿಂಧು ನಾಗರಿಕತೆಯ ಒಂದು ನಾಗರಿಕತೆ ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಜೊತೆಗೆ ಇವು ಐ ಎಸ್ ಕೆ ಎಸ್ನಲ್ಲಿ ಕೇಳುವಂಥ ವಿಧಾನ ಇದು ನೀವು ಯಾವ ರೀತಿ ಟೆಕ್ಸ್ಟ್ ಬುಕ್ ಓದಿದರೂ ಕೂಡ ಆಳವಾಗಿ ಓದಿದರೆ ಮಾತ್ರ ಈ ಒಂದು ಪ್ರಶ್ನೆಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಸಾಮಾನ್ಯವಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸಿ ಇ ಟಿ ಟಿ ಇ ಟಿ ಕೆ ಎಸ್ ಐ ಎಸ್ ಯಾವುದೇ ಎಫ್ ಡಿ ಎಸ್ ಡಿ ಯಾವುದೇ ಎಕ್ಸಾಮ್ ತೊಗೊಂಡು ಸಾಮಾನ್ಯ ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆದ್ದರಿಂದ ತಾವು ಹೆಚ್ಚು ಅಧ್ಯಯನ ಮಾಡಬೇಕು ಜೊತೆಗೆ ತಾವು ಪಡೆದ ತಂಕವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆ ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳಿಗೆ ಸದಾ ಸ್ವಾಗತ ಇದೆ ಜೊತೆಗೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಇದುವರೆಗೂ ನಮ್ಮ ಚಾನಲನ್ನು ತಾವು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ಒಂದು ವಿಡಿಯೋದಲ್ಲಿ ತಾವು ಮತ್ತೆ ನಾವು ನಿಮ್ಮೊಂದಿಗೆ ಭೇಟಿಯಾಗ್ತೀವಿ ಧನ್ಯವಾದಗಳು